ಗುಡ್ ಆಫ್ಟರ್ನೂನ್, ಹೇಗಿದ್ದೀರಾ? ಓಕೆ, ಬಹಳ ಜನ ಇವತ್ತು ಬೇಗ ಬಂದಿದ್ದೀರಾ. ಓಕೆ, ಹಾಯ್ ಪ್ರವೀಣ್ ಅವರೇ, ಹಾಯ್ ಕಿರಣ್ ಅವರೇ, ಹಾಯ್ ಚೇತನಾ ಅವರೇ, ಹಾಯ್ ಸಂಗೀತಾ ಅವರೇ. ಓಕೆ, ನಾನು ಬರೋಕ್ಕಿಂತ ಮುಂಚೆನೆ ಬಂದಿದ್ದೀರಾ ಇವತ್ತು ಎಲ್ಲರೂ, ಥ್ಯಾಂಕ್ ಯು. ಓಕೆ, ಪ್ರವೀಣ್ ಅವರೇ, ವಿದ್ಯಾ ಅವರೇ, ಆಮೇಲೆ ಚಂದನ್, ಬಸವರಾಜ್, ವೀರೇಶ್, ಪ್ರವೀಣ್, ಸಂಗೀತಾ ಎಲ್ಲರಿಗೂ ಕ್ಲಾಸ್ ನನ್ಗಿಂತ ಮುಂಚೆ ಬಂದಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಎಲ್ಲರಿಗೂ ಗುಡ್ ಆಫ್ಟರ್ನೂನ್, ಎಲ್ಲರಿಗೂ ಹಾಯ್. ಓಕೆ, ಇವತ್ತು ಸರ್ಪ್ರೈಸ್ ಅನ್ಸುತ್ತೆ ನನ್ಗೋಸ್ಕರ, ಯಾಕಂದ್ರೆ ನಾನ್ ಬರೋಕ್ಕಿಂತ ಮುಂಚೆನೆ ಈಗಾಗ್ಲೇ ಬಂದು ನೀವು ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ಈಗಾಗ್ಲೇ ಸಾಕಷ್ಟು ಜನ ಬಂದಿದ್ದೀರಾ, ಸೊ ಕ್ಲಾಸ್ ಅನ್ನ ನಾವು ಸ್ಟಾರ್ಟ್ ಮಾಡ್ಬೋದು. ಸೊ ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿದೆ ಮತ್ತೆ ನಾನು ನಿಮ್ಗೆ ಕಾಣಿಸ್ತಿದ್ದೀನಿ ಅಂದ್ರೆ ನಾನು ಕ್ಲಾಸ್ ಅನ್ನ ಶುರು ಮಾಡ್ತೀನಿ. ಹಾಯ್ ಯೂಸರ್ ಅವರೇ, ಹಾಯ್ ಸಿದ್ಧಲಿಂಗೇಶ್ವರ್ ಅವರೇ. ಓಕೆ ನೋಡಿ, ಇವಾಗ ಒಂದೆರಡು ನಿಮಿಷ ಅನ್ಅಕಾಡೆಮಿ ಬಗ್ಗೆ ಹೇಳ್ಬಿಡ್ತೀನಿ, ಯಾಕಂದ್ರೆ ಅದು ಹೇಳ್ಬೇಕಾಗತ್ತೆ. ಸೊ ನೋಡಿ, ಅನ್ಅಕಾಡೆಮಿ ಅನ್ನೋದು ಭಾರತದ ನಂಬರ್ ಒನ್ ಆಗಿರುವಂತಹ ಆನ್ಲೈನ್ ಕ್ಲಾಸ್ ರೂಮ್ ಆಗಿದೆ. ಹಾಯ್ ರಮೇಶ್ ಅವರೇ, ಹಾಯ್ ಮಲ್ಲಿಕಾರ್ಜುನ್ ಅವರೇ. ಸೊ ಇದು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಕರ್ನಾಟಕದ ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದು ಆನ್ಲೈನ್ ಕ್ಲಾಸ್ ರೂಮ್ ಅನ್ನ ವ್ಯವಸ್ಥೆಯನ್ನ ಮಾಡುವ ಮೂಲಕ ಎಲ್ಲಾ ರೀತಿಯ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸಲಿಕ್ಕೆ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಒದಗಿಸಲಾಗಿದೆ. ಸೊ ಅದೇ ರೀತಿಯಾಗಿ ಕೆಲವೊಂದು ಫ್ರೀ ಕ್ಲಾಸ್ಗಳನ್ನ ನೀಡುವ ಮೂಲಕ ವಿದ್ಯಾರ್ಥಿಗಳಿಗೆ ಕೆಲವು ಮಾಹಿತಿಗಳನ್ನ ನೀಡಲಿಕ್ಕೆ ಮತ್ತೆ ಆನ್ಲೈನ್ ಕ್ಲಾಸ್ ನ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿಸ್ಲಿಕ್ಕೆ ನಮ್ಗೆ ಕೆಲವು ಫ್ರೀ ಕ್ಲಾಸ್ಗಳನ್ನ ಕೊಟ್ಟಿರ್ತಾರೆ. ಹಾಯ್ ಶರಣ ಬಸವ ಅವರೇ. ಸೊ ಅದೇ ರೀತಿಯಾಗಿ ನಾನು ಇವಾಗಾಗ್ಲೇ ಆನ್ಲೈನ್ ಕ್ಲಾಸ್ ನಲ್ಲಿ ಭಾರತದ ಸಂವಿಧಾನ, ಇತಿಹಾಸ ಮತ್ತೆ ಜನರಲ್ ಜಿಯೋಗ್ರಫಿ ಕುರಿತಾಗಿ ಕೋರ್ಸ್ ಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇದು PSI ಎಕ್ಸಾಮ್ ನ ಪೇಪರ್ ಒನ್ ಮತ್ತೆ ಕನ್ನಡ ಲಿಟ್ರೇಚರ್ ಅಂದ್ರೆ IAS, KAS ಮತ್ತೆ ಎಲ್ಲಾ ಈ KSET ಆಗಿರ್ಲಿ, ಅಸಿಸ್ಟೆಂಟ್ ಪ್ರೊಫೆಸರ್, PU ಲೆಕ್ಚರರ್ ಸಂಬಂಧಿಸಿದಂತೆ ಕನ್ನಡ ಸಾಹಿತ್ಯದ ಕ್ಲಾಸ್ ಅನ್ನ ತಗೋತಾ ಇದ್ದೀನಿ. ಅದೇ ರೀತಿಯಾಗಿ ನನ್ನ ಸೆಪ್ಟೆಂಬರ್ ನ ಕೋರ್ಸ್ಗಳು ಅಂದ್ರೆ NCERT ಮೇಲೆ ನಾನು ಕೋರ್ಸ್ ಅನ್ನ ತಗೋತಾ ಇದ್ದೀನಿ. ಸೊ NCERT ನಲ್ಲಿ ಇರುವಂತಹ ಎಲ್ಲಾ ಪ್ರಮುಖ ಒಂದು ಪ್ರಶ್ನೆಗಳನ್ನ ನಾನು ನಿಮ್ಗೆ ಹೇಳುವ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಬೇಸಿಕ್ ಫೌಂಡೇಶನ್ ಅನ್ನ ಕೊಡ್ಬೇಕು ಅಂತ ನಾನು ಯೋಜನೆಯನ್ನ ಮಾಡಿದ್ದೀನಿ. ಯಾಕಂದ್ರೆ IAS ಆಗಿರ್ಲಿ, KAS ಆಗಿರ್ಲಿ, ಅಥವಾ FDA, STA, PSI ಯಾವುದೇ ಒಂದು ಎಕ್ಸಾಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಒಂದು ಬುಕ್ಸ್ ಯಾವುದು ಅಂದ್ರೆ NCERT ಬುಕ್ಸ್ ಆಗಿದೆ. ಸೊ ಅದಕ್ಕೋಸ್ಕರ ಆ ಒಂದು NCERT ಬುಕ್ಸ್ ಮೇಲೆ ಪ್ರಮುಖವಾದ ಕ್ವೆಶನ್ಸ್ ಮೇಲೆ ನಾನು ಕ್ಲಾಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಯ್ ವಿಶ್ವನಾಥ್ ಅವರೇ. ಸೊ ಹಾಗೆ FDA, STA ಎಕ್ಸಾಮ್ ಶೀಘ್ರದಲ್ಲಿ ನೋಟಿಫಿಕೇಶನ್ ಬರುವ ಒಂದು ಫುಲ್ ಸಾಧ್ಯತೆ ಇರೋದ್ರಿಂದ FDA, STA ಮತ್ತೆ NCERT ಎಕ್ಸಾಮ್ಗೆ ಸಂಬಂಧಿಸಿದಂತೆ ನಾನು ಕ್ಲಾಸ್ ಅನ್ನ ತಗೋತಾ ಇದ್ದೀನಿ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಈ ಒಂದು ಆನ್ಲೈನ್ ಕ್ಲಾಸ್ಗೆ ನೀವು ಜಾಯಿನ್ ಆಗ್ಬಹುದು. ಒಬ್ಬರ ಹತ್ರ ಜಾಯಿನ್ ಆಗೋ ಮೂಲಕ ನೀವು ಉಳಿದ ಎಲ್ಲಾ 15 ಜನರ ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ಬಹುದು, PDF ಗಳನ್ನ ಪಡ್ಕೋಬಹುದಾಗಿದೆ, ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ, ಅದೇ ರೀತಿಯಾಗಿ ನೀವು ಟೆಸ್ಟ್ ಸೀರೀಸ್ ಗಳನ್ನ ಕೂಡ ಪಡ್ಕೋಬಹುದಾಗಿದೆ. ಸೊ ಇದಿಷ್ಟು ಈ ಒಂದು ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ ಕುರಿತಾದ ಒಂದು ಮಾಹಿತಿ ಆಗಿದೆ. August 31 ತನಕ ನಾನು ಕ್ಲಾಸ್ ಅನ್ನ ಹೇಳ್ತಾ ಇದ್ದೀನಿ. ಇವತ್ತಿನ ಭಾಗದಲ್ಲಿ ಕ್ಲಾಸ್ ಮುಗಿದ ತಕ್ಷಣ ಎಲ್ಲಾ ರೀತಿಯ ಲಿಂಕ್ ಅನ್ನ ನಿಮ್ಗೆ ಕೊಡ್ತೀನಿ, ಅಂದ್ರೆ 31 ತಾರೀಕುವರೆಗಿನ ಎಲ್ಲಾ ಲಿಂಕ್ ಅನ್ನ ಕೊಡ್ತೀನಿ. ಸೊ ಇವಾಗ್ಲೇನೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ, ಮತ್ತೆ 31 ತಾರೀಕುವರೆಗೂ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆವರೆಗೆ ನೀವು ಎಲ್ಲರೂ ಕ್ಲಾಸ್ ಅನ್ನ ಜಾಯಿನ್ ಆಗಿ. ಸೊ ಓಕೆ, ಯಾರಾದ್ರೂ ಇಂಟ್ರೆಸ್ಟ್ ಆಗಿದ್ರೆ ನೀವು ನನ್ಗೆ ಇನ್ಫಾರ್ಮ್ ಮಾಡ್ಬಹುದು, ನಿಮ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನ ನಾನು ಕೊಡ್ತೀನಿ. ಹಾಯ್ ಬುದ್ಧಿ ಅವರೇ. ಸೊ ಹಾಗಾದ್ರೆ ಇವತ್ತಿನ ಭಾಗದ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಗಳ ಕುರಿತಾಗಿ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಎಲ್ಲರಿಗೂ ಕೇಳಿಸ್ತಿದೆ ಅಲ್ಲ ಧ್ವನಿ? ಸೊ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಉತ್ತರವಳ್ಳಿ ಅವರೇ, ಹಾಯ್ ಮಹೇಶ್ ಅವರೇ. ಯೂಸರ್ ಅವರೇ, ನಾನ್ ತಗೋತಾ ಇರೋದು ಅಂದ್ರೆ ಕಂಪ್ಲೀಟ್ ಆಗಿ ತಗೋತಾ ಇದ್ದೀನಿ FDA, STA ಕೋರ್ಸ್ ನ ಕಂಪ್ಲೀಟ್ ಆಗಿ, ಕನ್ನಡ ಸಾಹಿತ್ಯ ಆಗಿರ್ಲಿ, ಇಂಗ್ಲಿಷ್ ಆಗಿರ್ಲಿ, ಅದರಲ್ಲಿ ಬರುವಂತ ಸಾಮಾನ್ಯ ಅಂದ್ರೆ ಒಂದು ತಿಂಗಳಲ್ಲಿ ಎಷ್ಟು ಕವರ್ ಮಾಡ್ಲಿಕ್ಕೆ ಆಗತ್ತೆ ನಾನು ಅಷ್ಟನ್ನ ಆ ಒಂದು ಕೋರ್ಸ್ ನಲ್ಲಿ ನಾನು ಕವರ್ ಮಾಡ್ಬೇಕು ಅಂತ ಇದ್ದೀನಿ. ಹಾಯ್ ಅರ್ಜುನ್ ಅವರೇ. ಓಕೆ, ಹಾಗಾದ್ರೆ ಇವತ್ತಿನ ಭಾಗದ ಒಂದು ಪ್ರಶ್ನೆಗಳನ್ನ ಸ್ಟಾರ್ಟ್ ಮಾಡೋಣ. ಸೊ ಎಲ್ರು ರೆಡಿ ಆಗಿರ್ರಿ ಆನ್ಸರ್ ಮಾಡ್ಲಿಕ್ಕೆ. ಓಕೆ, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಹಾಯ್, ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ಓಕೆ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ನೋಡಿ,
ಎಫ್ಎಟಿಎಫ್ ಪೂರ್ಣ ಸದಸ್ಯರಾದ ಮೊದಲ ಅರಬ್ ರಾಷ್ಟ್ರವನ್ನ ಹೆಸರಿಸಿ. ಸೊ ಯುಎಇ, ಸೌದಿ ಅರೇಬಿಯಾ, ಇರಾಕ್ ಮತ್ತೆ ಒಮನ್ ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಸೊ ಶರಣ ಬಸವ ಅವರು, ರಮೇಶ್ ಅವರು, ಯೂಸರ್ ಅವರು, ರಮೇಶ್ ಮತ್ತೆ ವಿಶ್ವನಾಥ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ನೋಡಿ, ಎಫ್ಎಟಿಎಫ್ ಪೂರ್ಣ ಸದಸ್ಯರಾದ ಮೊದಲ ಅರಬ್ ರಾಷ್ಟ್ರ ಯಾವುದು ಅಂದ್ರೆ ಅದು ಸೌದಿ ಅರೇಬಿಯಾ ಆಗಿದೆ. ಇದು ಒಂದು ಸದಸ್ಯತ್ವವನ್ನ ಅಂದ್ರೆ ಫುಲ್ ಟೈಮ್ ಸದಸ್ಯ ಆಗಿರುವಂತ ಒಂದು ರಾಷ್ಟ್ರ ಅಂದ್ರೆ ಯಾವುದು? ಸೌದಿ ಅರೇಬಿಯಾ ಆಗಿದೆ. ಹಾಯ್ ಪ್ರಶಾಂತ್ ಅವರೇ. ಸೊ ಇದನ್ನ ಪ್ರಮುಖವಾಗಿ ಎಫ್ಎಟಿಎಫ್ ಅಂದ್ರೆ ಏನು ಅನ್ನೋದನ್ನ ಮೊದಲು ಅದರ ಫುಲ್ ಫಾರ್ಮ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಎಫ್ಎಟಿಎಫ್ ಅಂದರೆ ಫೈನಾನ್ಶಿಯಲ್, ಸೊ ಫೈನಾನ್ಶಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ. ಫೈನಾನ್ಶಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅನ್ನೋದು ಇದರ ಒಂದು ಫುಲ್ ಫಾರ್ಮ್ ಆಗಿದೆ. ಸೊ ಇದು ಪ್ರಮುಖವಾಗಿ ಸೌದಿ ಅರೇಬಿಯಾ, ಇದರಲ್ಲಿ ಹಲವಾರು ರಾಷ್ಟ್ರಗಳು ಸದಸ್ಯತ್ವವನ್ನ ಪಡ್ಕೊಂಡಿದೆ. ಆದರೆ ಮೊದಲ ರಾಷ್ಟ್ರ ಯಾವುದು ಅಂದ್ರೆ ಪೂರ್ಣ ಸದಸ್ಯವನ್ನ ಪಡ್ಕೊಂಡಂತ ಒಂದು ರಾಷ್ಟ್ರ ಯಾವುದು ಅಂದ್ರೆ ಅದು ಸೌದಿ ಅರೇಬಿಯಾ ಆಗಿದೆ. ಇದರಲ್ಲಿ ಅಂದ್ರೆ ಪರ್ಮನೆಂಟ್ ಮೆಂಬರ್ಸ್ ಅಂದ್ರೆ ಈ ಒಂದು ಎಫ್ಎಟಿಎಫ್ ನ ಪರ್ಮನೆಂಟ್ ಮೆಂಬರ್ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂದ್ರೆ 39 ಆಗಿದೆ. ಸೊ ಪ್ರಮುಖವಾಗಿ ಆ 39 ರಾಷ್ಟ್ರಗಳು ಯಾವ್ದು ಯಾವ್ದು ಅಂತ ನಾನು ಸುಮ್ನೆ ಹಾಗೆ ಹೇಳ್ತಾ ಇದ್ದೀನಿ. ಹಾಯ್ ಪ್ರಸನ್ನ ಅವರೇ. ಸೊ ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಮತ್ತೆ ಬೆಲ್ಜಿಯಂ, ಬ್ರೆಜಿಲ್, ಕೆನಡಾ, ಚೈನಾ, ಡೆನ್ಮಾರ್ಕ್, ಯುರೋಪಿಯನ್ ಕಮಿಷನ್ಸ್, ಫಿನ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿ, ಗ್ರೀಸ್, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್, ಅದೇ ರೀತಿಯಾಗಿ ಈ ಒಂದು ಹಾಂಗ್ಕಾಂಗ್, ಐಸ್ಲ್ಯಾಂಡ್, ಇಂಡಿಯಾ, ನಮ್ಮ ಭಾರತ ಕೂಡ ಈ ಒಂದು ಎಫ್ಎಟಿಎಫ್ ನ ಸದಸ್ಯ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಸೊ ಐರ್ಲ್ಯಾಂಡ್, ಇಸ್ರೇಲ್, ಇಟಲಿ, ಜಪಾನ್, ಸೌತ್ ಕೊರಿಯಾ, ಲಕ್ಸಂಬರ್ಗ್, ಮಲೇಷಿಯಾ, ಮೆಕ್ಸಿಕೋ, ನೆದರ್ಲ್ಯಾಂಡ್, ನ್ಯೂಜಿಲ್ಯಾಂಡ್, ನಾರ್ವೆ, ಪೋರ್ಚುಗಲ್, ರಷ್ಯನ್ ಫೆಡರೇಷನ್. ಸೊ ಅದೇ ರೀತಿಯಾಗಿ ಮತ್ತೆ ಸೌದಿ ಅರೇಬಿಯಾ, ಸಿಂಗಾಪುರ್, ಸೌತ್ ಆಫ್ರಿಕಾ, ಸ್ಪೇನ್, ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್, ಟರ್ಕಿ, ಯುನೈಟೆಡ್ ಕಿಂಗ್ಡಮ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಗಳು, ಈ ಒಂದು 39 ರಾಷ್ಟ್ರಗಳು ಈ ಒಂದು ಸದಸ್ಯತ್ವವನ್ನ ಎಫ್ಎಟಿಎಫ್ ನಲ್ಲಿ ಪಡ್ಕೊಂಡಿದೆ. ಆ ಒಂದು ಲಿಸ್ಟ್ ನಲ್ಲಿ ನಮ್ಮ ಭಾರತ ಕೂಡ ಒಂದಾಗಿದೆ. ಸ್ಥಾಪನೆ ಆಯ್ತು ಅಂದ್ರೆ 1989. ಸಾರಿ, ಏನು ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು. ಸೊ ನನ್ನ ಒಂದು ಮೇಬಿ ಒಂದು ಕಂಪ್ಯೂಟರ್ನಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ. ಸೊ ಒಂದೇ ಒಂದ್ ನಿಮಿಷ, ಇದು ಒಂದೊಂದ್ಸಲ ಆನ್ಲೈನ್ ಕ್ಲಾಸ್ ಇದ್ದಾಗ. ನಂದು ಫೋಟೋ ತುಂಬಾ ಅಂದ್ರೆ ನನ್ನ ವಿಡಿಯೋ ಕಾಣಿಸಿರೋದು ತುಂಬಾನೇ ದೊಡ್ಡದಾಗಿ ಕಾಣಿಸ್ತಿದ್ಯಾ ಅಥವಾ ಸಣ್ಣದಾಗಿ ಕಾಣಿಸ್ತಿದ್ಯಾ ಏನಂತ ಅರ್ಥ ಆಗ್ತಿಲ್ಲ. ಸ್ಟ್ರಕ್ ಆಗ್ತಿದೆ ಅಲ್ಲ ಇವಾಗ? ಹಾಯ್ ಕೆಂಚೇಗೌಡ ಅವರೇ. ಸೊ ಓಕೆ, ಎಲ್ಲ ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಲ್ಲ? ಓಕೆ, ನನ್ನ ಧ್ವನಿನೂ ಕೇಳಿಸ್ತಿದೆ ಅಲ್ಲ ಕ್ಲಿಯರ್ ಆಗಿ? ಓಕೆ, ನಾನು ನಿಮಾಗ ಹೇಳ್ತಾ ಇದ್ದೀನಿ ನೋಡಿ. ಓಕೆ, ನೋಡಿ, ಈ ಒಂದು ಎಫ್ಎಟಿಎಫ್ ಒಂದ್ ವೇಳೆ ಬ್ಲಾಕ್ ಲಿಸ್ಟ್ ಮಾಡಿದ್ರೆ ಆ ಒಂದು ರಾಷ್ಟ್ರ ಏನು ಯಾವುದೇ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದಾಗಿ ಯಾವುದೇ ರೀತಿಯ ಒಂದು ಹಣಕಾಸನ್ನ ಪಡ್ಕೊಳ್ಳಿಕ್ಕೆ ಆಗಲ್ಲ. ಸೊ ಎಕ್ಸಾಂಪಲ್, ಈ ಒಂದು ವರ್ಲ್ಡ್ ಬ್ಯಾಂಕ್ ಗಳಿಂದ ಯಾವುದೇ ರೀತಿಯ ಒಂದು ಹಣ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಒಂದ್ ವೇಳೆ ಈ ಒಂದು ಎಫ್ಎಟಿಎಫ್ ಬ್ಲಾಕ್ ಲಿಸ್ಟ್ ಮಾಡಿಬಿಟ್ರೆ ಯಾವುದೇ ರೀತಿಯ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಂದ್ರೆ ವರ್ಲ್ಡ್ ಬ್ಯಾಂಕ್ ರೀತಿಯ ಸಂಸ್ಥೆಗಳು ಆ ಒಂದು ದೇಶಕ್ಕೆ ಯಾವುದೇ ರೀತಿಯ ಒಂದು ಹಣಕಾಸಿನ ಒಂದು ವ್ಯವಹಾರವನ್ನ ಮಾಡೋದಿಲ್ಲ. ಹಾಯ್ ಬಾಲೇಶ್ ಅವರೇ. ಸೊ ನೋಡಿ, ಅದೇ ರೀತಿಯಾಗಿ ಇದು ಸ್ಥಾಪನೆ ಆಗಿದ್ದು, ಎಫ್ಎಟಿಎಫ್ ಸ್ಥಾಪನೆ ಆಗಿದ್ದು ಯಾವಾಗ ಅಂದ್ರೆ ಇದು
1989ರಲ್ಲಿ ಸ್ಥಾಪನೆ ಆಗಿತ್ತು. ಇದರ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂದ್ರೆ 39 ಆಗಿದೆ. ಹಾಗೆ ಇದರ ಒಂದು ಕೇಂದ್ರ ಕಚೇರಿ, ಎಲ್ಲಿದೆ ಅಂದ್ರೆ ಪ್ಯಾರಿಸ್ ಫ್ರಾನ್ಸ್ ನಲ್ಲಿ ಇದರ ಒಂದು ಕೇಂದ್ರ ಕಚೇರಿಯನ್ನ ನಾವು ನೋಡಬಹುದಾಗಿದೆ. ಓಕೆ, ಸೊ ಇದಿಷ್ಟು ಎಫ್ ಎ ಟಿ ಎಫ್ ಕುರಿತಾದ ಒಂದು ಮಾಹಿತಿ ಆಗಿದೆ. ಹಾಯ್ ಜ್ಯೋತಿ ಅವರೇ, ಹಾಯ್ ಪ್ರವೀಣ್ ಅವರೇ, ಹಾಯ್ ಗೋಪಾಲ್ ಅವರೇ. ಸೊ ಇದು ಒಂದು ಅಂತರ್ ಸರ್ಕಾರಿ ಸಂಸ್ಥೆ ಆಗಿದೆ. ಸೊ ಎಫ್ ಎ ಟಿ ಎಫ್ ಒಂದು ಅಂತರ್ ಸರ್ಕಾರಿ ಸಂಸ್ಥೆ ಆಗಿದೆ. ಮತ್ತೆ ಈ ಒಂದು ಎಫ್ ಎ ಟಿ ಎಫ್ ಒಂದು ದೇಶವನ್ನ ಬ್ಲಾಕ್ ಲಿಸ್ಟ್ ಮಾಡಿದೆ. ಅದು ಯಾವುದು ಅಂದ್ರೆ ಅದು ಪಾಕಿಸ್ತಾನ. ಸೊ ಪಾಕಿಸ್ತಾನವನ್ನ ಬ್ಲಾಕ್ ಲಿಸ್ಟ್ ಮಾಡುವ ಮೂಲಕ ಪಾಕಿಸ್ತಾನಿಗೆ ಯಾವುದೇ ರೀತಿಯ ಒಂದು ಹಣಕಾಸಿನ ವ್ಯವಹಾರ ಒದಗದೇ ಇರುವ ಹಾಗೆ ನೋಡ್ಕೊಳ್ಳಲಾಗಿದೆ. ಸೊ ಎರಡನೇ ಒಂದು ಪ್ರಶ್ನೆ, ಇಂಡಿಯಾ ಬುಲಿಯನ್ ಅಂಡ್ ಜುವೆಲರ್ಸ್ ಅಸೋಸಿಯೇಷನ್ ರಾಷ್ಟ್ರೀಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸೊ ಸಿ ಎ ಸುರೇಂದ್ರ ಮೆಹ್ತಾ, ಪೃಥ್ವಿರಾಜ್ ಕೊಠಾರಿ, ಸಂಜಯ್ ಜೈನ್ ಮತ್ತೆ ಮೋಹಿತ್ ಭಾರತೀಯ ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಸರಿಯಾದ ಉತ್ತರವನ್ನ ಯೂಸರ್ ಅವರು, ಸಂಗೀತಾ ಅವರು ಮತ್ತೆ ಇವರಿಬ್ರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ, ಮತ್ತೆ ಇವರು ರಮೇಶ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಇಂಡಿಯಾ ಬುಲಿಯನ್ ಅಂಡ್ ಜುವೆಲರ್ಸ್ ಅಸೋಸಿಯೇಷನ್ ರಾಷ್ಟ್ರೀಯ ಅಧ್ಯಕ್ಷರಾಗಿ ಯಾರನ್ನ ನೇಮಕ ಮಾಡಲಾಗಿದೆ ಅಂದ್ರೆ ಪೃಥ್ವಿರಾಜ್ ಕೊಠಾರಿ ಅವರನ್ನ ನೇಮಕ ಮಾಡಲಾಗಿದೆ. ಇವರು ಪೃಥ್ವಿರಾಜ್ ಕೊಠಾರಿ ಅವರು ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾಸ್ ಓಲ್ಡೆಸ್ಟ್, ಅಂದ್ರೆ ಇದು ತುಂಬಾನೇ ಓಲ್ಡ್ ಆಗಿರುವಂತಹ ಎಪೆಕ್ಸ್ ಅಸೋಸಿಯೇಷನ್ ಆಗಿರುವಂತಹ ಬುಲಿಯನ್ ಅಂಡ್ ಜುವೆಲರ್ ಅಸೋಸಿಯೇಷನ್ ನ ಈ ಒಂದು ಪ್ರೆಸಿಡೆಂಟ್ ಸ್ಥಾನವನ್ನ ಯಾರು ಪೃಥ್ವಿರಾಜ್ ಕೊಠಾರಿ ಅವರು ಸ್ವೀಕರಿಸಿದ್ದಾರೆ. ಸೊ ಇವರ ಒಂದು ಕಾಲಾವಧಿ ಅಂದ್ರೆ 2019ರಿಂದ 2024ರವರೆಗೆ ಈ ಒಂದು ಅಧಿಕಾರದ ಅವಧಿಯನ್ನ ಪೃಥ್ವಿರಾಜ್ ಕೊಠಾರಿ ಭಾರತದ ಅತ್ಯಂತ ಹಳೆಯ ಸಂಸ್ಥೆಯಾದಂತಹ ಬುಲಿಯನ್ ಅಂಡ್ ಜುವೆಲರ್ಸ್ ಅಸೋಸಿಯೇಷನ್ ನಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಮುಂದಿನ ಪ್ರಶ್ನೆ, ವಿಶ್ವಕಪ್ ಇತಿಹಾಸದಲ್ಲಿ ಹ್ಯಾಟ್ರಿಕ್ ಮಾಡಿದ ಎರಡನೆಯ ಭಾರತೀಯ ಬೌಲರ್ ಆಗಿರುವ ಭಾರತೀಯ ಬೌಲರ್ ಯಾರು? ಸೊ ಮೊಹಮ್ಮದ್ ಶಮಿ, ಭುವನೇಶ್ವರ್ ಕುಮಾರ್, ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬುಮ್ರಾ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಸರಿಯಾದ ಉತ್ತರವನ್ನ ವೀರೇಶ್ ಅವರು, ವಿದ್ಯಾ, ಕಿರಣ್, ಪ್ರವೀಣ್, ವಿಶ್ವನಾಥ್, ಅರ್ಜುನ್, ರಮೇಶ್, ಮಂಜುನಾಥ್, ಬಿರಾದರ್ ಅವರು, ಸಂಗೀತಾ, ಸೋಮ ಮತ್ತೆ ಬಾಲೇಶ್ವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ವಿಶ್ವಕಪ್ ಇತಿಹಾಸದಲ್ಲಿ ಹ್ಯಾಟ್ರಿಕ್ ಮಾಡಿದ ಎರಡನೆಯ ಭಾರತೀಯ ಬೌಲರ್ ಯಾರು ಅಂದ್ರೆ ಅದು ಮೊಹಮ್ಮದ್ ಶಮಿ ಆಗಿದ್ದಾರೆ. ಸೊ ಇವರು ಎರಡನೆಯ ಭಾರತೀಯ ಬೌಲರ್ ಆಗಿರುವಂತಹ ಇತಿಹಾಸದಲ್ಲಿ ಅಂದ್ರೆ ಈ ಒಂದು ವಿಶ್ವಕಪ್ ಇತಿಹಾಸದಲ್ಲಿ ಹ್ಯಾಟ್ರಿಕ್ ಮಾಡಿರುವಂತಹ ಎರಡನೆಯ ಭಾರತೀಯ ಬೌಲರ್ ಅಂದ್ರೆ ಅದು ಮೊಹಮ್ಮದ್ ಶಮಿ ಆಗಿದ್ದಾರೆ. ಸೊ ಇವರು ಈ ಒಂದು 1987ರಲ್ಲಿ ಮೊದಲ ಬಾರಿಗೆ ಚೇತನ್ ಶರ್ಮಾ ಅವರು ಈ ಒಂದು ಹ್ಯಾಟ್ರಿಕ್ ಮಾಡಿದ ಸಾಧನೆಯನ್ನ ಪಡ್ಕೊಂಡಿದ್ರು. ಆದ್ರೆ ಈ ಒಂದು 2019ರಲ್ಲಿ ನಡೆದಂತಹ ವಿಶ್ವಕಪ್ ಇತಿಹಾಸದಲ್ಲಿ ಈ ಹ್ಯಾಟ್ರಿಕ್ ಮಾಡಿದಂತಹ ಎರಡನೆಯ ಭಾರತೀಯ ಬೌಲರ್ ಯಾರು ಅಂದ್ರೆ ಅದು ಮೊಹಮ್ಮದ್ ಶಮಿ ಆಗಿದ್ದಾರೆ. ಸೊ ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಹೊಸ ಮಹಾನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು? ಆಂಡ್ರೆ ಆಜುಲೆ, ಮತ್ತೆ ಕು ಡೊಂಗ್ಯು, ಮತ್ತೆ ನನ್ ಆಫ್ ತಾಬಾ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ವಿಶ್ವನಾಥ್ ಅವರು, ಪ್ರವೀಣ್ ಅವರು, ಮತ್ತೆ ಶರಣಬಸವ ಅವರು ಮತ್ತೆ ಯೂಸರ್ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಹಾಯ್ ನಗಮ ಅವರೇ. ಸೊ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಹೊಸ ಮಹಾನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಅಂದ್ರೆ ಕ್ಯೂ ಡೊಂಗ್ಯು ಅವರು ಈ ಒಂದು ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಸೊ ಕ್ಯೂ ಡೊಂಗ್ಯು ಇವರು ಚೈನಾ ಇವರನ್ನ ಈ ಒಂದು ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಮಹಾನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದೆ. ಸೊ ಯಾವ ಒಂದು ಸಂಸ್ಥೆ ಅಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇವರನ್ನ ಎಲ್ಲಿ ಆಯ್ಕೆ ಮಾಡಲಾಗಿದೆ ಅಂದ್ರೆ ಪ್ರಮುಖವಾಗಿ ಈ ಒಂದು ಎಫ್ ಎ ಒ ಎಲ್ಲಿ ಬೇಸ್ಡ್ ಆಗಿದೆ ಅಂದ್ರೆ ರೋಮ್ ಇಟಲಿಯಲ್ಲಿ. ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ
ಎಫ್ಎಒ ಅಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಇದರ ಕೇಂದ್ರ ಕಚೇರಿ ಇರುವುದು ರೋಮ್ನಲ್ಲಿ, ರೋಮ್ ಇಟಲಿಯಲ್ಲಿ. ಸೊ ಅದೇ ರೀತಿಯಾಗಿ ಈ ಒಂದು ಕ್ಯೂ ಡೊಂಗ್ಯು ರಿಸೀವ್ಡ್ ಇವರು 108 ಮತಗಳನ್ನ ಪಡ್ಕೊಳ್ಳುವ ಮೂಲಕ ಈ ಒಂದು ಮಹಾನಿರ್ದೇಶಕರ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಸೊ ಮೆಜಾರಿಟಿ ಇವರಿಗೆ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರದ್ರಿಂದ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಮಹಾನಿರ್ದೇಶಕರಾಗಿ ಇವರನ್ನ ಆಯ್ಕೆ ಮಾಡಲಾಗಿದೆ. ಹಾಯ್ ಜಗದೀಶ್ ಅವರೇ, ಹಾಯ್ ಶಿವಣ್ಣ ಅವರೇ. ನೆಕ್ಸ್ಟ್ ಕ್ವಶನ್ ನೋಡಿ, ಗರುಡ 6 ಭಾರತೀಯ ವಾಯುಪಡೆಯ ದ್ವಿಪಕ್ಷೀಯ ವಾಯು ವ್ಯಾಯಾಮ ಯಾವ ದೇಶದೊಂದಿಗೆ ನಡೆದಿದೆ? ಸೊ ಫ್ರಾನ್ಸ್, ವಿಯೆಟ್ನಾಂ, ಇಂಡೋನೇಷ್ಯಾ, ಸಿಂಗಾಪುರ್ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಸರಿಯಾದ ಉತ್ತರವನ್ನ ಯೂಸರ್ ಅವರು, ಅರ್ಜುನ್ ಅವರು, ಫಾಸ್ಟ್ ಆಗ್ತಿದೆ. ಸೊ ಯೂಸರ್ ಅವರು ಅರ್ಜುನ್ ಮತ್ತೆ ಕಿರಣ್, ಸಿದ್ಲಿಂಗೇಶ್ವರ್, ಶಿವಣ್ಣ, ಶರಣಬಸವ, ವಿಶ್ವನಾಥ್ ಅವರು, ಬಾಲೇಶ್ ಅವರು ಮತ್ತೆ ಮಂಜುನಾಥ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಹಾಯ್ ಶ್ರೀಕಾಂತ್ ಅವರೇ. ಸೊ ಗರುಡ 6 ಭಾರತೀಯ ವಾಯುಪಡೆಯ ದ್ವಿಪಕ್ಷೀಯ ವಾಯು ವ್ಯಾಯಾಮ ಯಾವ ದೇಶದೊಂದಿಗೆ ನಡೀತು ಅಂದ್ರೆ ಅದು ಪ್ರಮುಖವಾಗಿ ಫ್ರಾನ್ಸ್ ದೇಶದೊಂದಿಗೆ ಈ ಒಂದು ಗರುಡ 6 ಭಾರತೀಯ ವಾಯುಪಡೆಯ ಈ ಒಂದು ವ್ಯಾಯಾಮ ನಡೆಯಿತು. ಸೊ ಇದರಲ್ಲಿ ಈ ಒಂದು ಬೈಲ್ಯಾಟ್ರಲ್ ಏರ್ ಎಕ್ಸಸೈಸ್, ಬೈಲ್ಯಾಟ್ರಲ್ ಏರ್ ಎಕ್ಸಸೈಸ್ ಅದರ ಒಂದು ಹೆಸರು ಏನಂದ್ರೆ ಗರುಡ 6 ಅನ್ನ ಭಾರತ ಮತ್ತು ಫ್ರಾನ್ಸ್ ನಡುವೆ ಈ ಒಂದು ದ್ವಿಪಕ್ಷೀಯ ವ್ಯಾಯಾಮ ನಡೆಯುವ ಮೂಲಕ ಈ ಒಂದು ಗರುಡ 6 ಅನ್ನ ಲಾಂಚ್ ಮಾಡಲಾಯಿತು. ಸೊ ಇದು ಪ್ರಮುಖವಾಗಿ ಫ್ರೆಂಚ್ ಏರ್ ಫೋರ್ಸ್ ಬೇಸ್ ಆಗಿರುವಂತಹ ಮಾಂಟೆ ಡಿ ಮಾರ್ಸನ್, ಇದು ಜುಲೈ 1 ಜುಲೈ 12 2019 ಈ ಒಂದು ಜುಲೈ 1 ರಿಂದ ಜುಲೈ 12 ಭಾರತ ಮತ್ತು ಫ್ರಾನ್ಸ್ ನಡುವೆ ಈ ಒಂದು ಗರುಡ 6 ದ್ವಿಪಕ್ಷೀಯ ವಾಯು ವ್ಯಾಯಾಮ ನಡೆಯಿತು. ಸೊ ದೊಡ್ಡ ರಾಜ್ಯಗಳಲ್ಲಿ ಮುಂದಿನ ಪ್ರಶ್ನೆ, ದೊಡ್ಡ ರಾಜ್ಯಗಳಲ್ಲಿ ರಾಜ್ಯಗಳ ವಿಭಾಗದಲ್ಲಿ ನೀತಿ ಆಯೋಗದ ಆರೋಗ್ಯಕರ ರಾಜ್ಯಗಳು ಪ್ರಗತಿಶೀಲ ಭಾರತ ಸೂಚ್ಯಂಕದಲ್ಲಿ ಯಾವ ಭಾರತೀಯ ರಾಜ್ಯ ಅಗ್ರಸ್ಥಾನದಲ್ಲಿದೆ? ಮಹಾರಾಷ್ಟ್ರ, ಕೇರಳ, ಪಂಜಾಬ್, ಹರಿಯಾಣ, ನಿಮ್ಮ ಆಪ್ಷನ್ ಅನ್ನ ಹೇಳ್ಬಹುದು. ಸೊ ಸರಿಯಾದ ಉತ್ತರವನ್ನ ಕಿರಣ್ ಅವರು, ಯೂಸರ್ ಅವರು ಮತ್ತೆ ಮಂಜುನಾಥ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಆಪ್ಷನ್ ಬಿ. ಮತ್ತೆ ಶ್ರೀನಿವಾಸ್ ಅವರು, ನಾಗಮ್ಮ, ಬಿರಾದಾರ್, ಗೋಪಾಲ್, ಜ್ಯೋತಿ, ಅರ್ಜುನ್ ಅವರು, ವಿಶ್ವನಾಥ್, ವೀರೇಶ್ ಎಲ್ಲರೂ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ದೊಡ್ಡ ರಾಜ್ಯಗಳ ವಿಭಾಗದಲ್ಲಿ ನೀತಿ ಆಯೋಗದ ಆರೋಗ್ಯಕರ ರಾಜ್ಯಗಳು ಪ್ರಗತಿಶೀಲ ಭಾರತ ಸೂಚ್ಯಂಕದಲ್ಲಿ ಭಾರತದ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿ ಇದೆ ಅಂದ್ರೆ ಅದು ಪ್ರಮುಖವಾಗಿ ಕೇರಳ ರಾಜ್ಯ ಅಗ್ರಸ್ಥಾನದಲ್ಲಿ ಇದೆ. ಸೊ ಈ ಒಂದು ವರದಿಯನ್ನ ಪ್ರಮುಖವಾಗಿ ನೀತಿ ಆಯೋಗ ರಿಲೀಸ್ ಮಾಡಿದ್ದು, ಇದು ಎರಡನೆಯ ಆವೃತ್ತಿಯ ಒಂದು ಸೂಚ್ಯಂಕ ಆಗಿದೆ. ಇದರಲ್ಲಿ ಪ್ರಮುಖವಾಗಿ ಹೆಲ್ದಿ ಸ್ಟೇಟ್ಸ್ ಅಂದ್ರೆ ಆರೋಗ್ಯಕರ ರಾಜ್ಯಗಳು ಮತ್ತೆ ಪ್ರೋಗ್ರೆಸಿವ್ ಇಂಡಿಯಾ, ಹೆಲ್ದಿ ಸ್ಟೇಟ್ ಮತ್ತೆ ಪ್ರೋಗ್ರೆಸಿವ್ ಇಂಡಿಯಾ ಈ ಒಂದು ಭಾರತೀಯ ಈ ಒಂದು ಅಗ್ರಸ್ಥಾನವನ್ನ ನೀಡುವಂತಹ ವಿಭಾಗವನ್ನ ಈ ಒಂದು ಘೋಷಣೆಯನ್ನ ಪ್ರಮುಖವಾಗಿ ಜೂನ್ 25, 2019 ಈ ಒಂದು ಪ್ರಮುಖ ರಾಜ್ಯದ ಕುರಿತಾಗಿ ಘೋಷಣೆ ಮಾಡಲಾಗಿತ್ತು. ಈ ಒಂದು ಪ್ರಶಸ್ತಿಗೆ ಭಾಜನವಾದಂತಹ ರಾಜ್ಯ ಯಾವುದು ಅಂದ್ರೆ ಕೇರಳ ಆಗಿದೆ. ಸೊ ಈ ಒಂದು ರ್ಯಾಂಕಿಂಗ್ ನಲ್ಲಿ ಪ್ರಮುಖವಾಗಿ ಮೂರು ಕೆಟಗರಿಗಳಲ್ಲಿ ಈ ಒಂದು ರಾಜ್ಯಗಳನ್ನ ಸೆಲೆಕ್ಟ್ ಮಾಡಲಾಗಿತ್ತು. ಸೊ ಇದರಲ್ಲಿ ಈ ಸ್ಮಾಲ್ ಸ್ಟೇಟ್ಸ್ ಗಳನ್ನ, ಯೂನಿಯನ್ ಟೆರಿಟರೀಸ್ ಗಳನ್ನ ಕೂಡ ಈ ಒಂದು ವರದಿಗೋಸ್ಕರ ಅವುಗಳನ್ನ ಸೇರ್ಪಡೆ ಮಾಡಲಾಗಿತ್ತು. ಆದರೆ ಎಲ್ಲ ಒಂದು ಈ ಒಂದು ಹೆಲ್ದಿ ಸ್ಟೇಟ್ ಮತ್ತೆ ಪ್ರೋಗ್ರೆಸಿವ್ ಇಂಡಿಯಾ ಒಂದು ಪಟ್ಟಿಯನ್ನ ಕೇರಳ ರಾಜ್ಯ ಅದರಲ್ಲಿ ಅಗ್ರಸ್ಥಾನವನ್ನ ಪಡ್ಕೊಂಡಿದೆ. ಮತ್ತೆ ಇದು ಮಿಜೋರಾಂ ಮತ್ತೆ ಚಂಡೀಗಡ್ ಇದರಲ್ಲಿ ಟಾಪ್ ಅಂದ್ರೆ ಸ್ಮಾಲರ್ ಸ್ಟೇಟ್ಸ್ ಗಳಲ್ಲಿ ಮಿಜೋರಾಂ ಮತ್ತೆ ಇದು ಚಂಡೀಗಡ್ ಒಂದು ಹೈಯೆಸ್ಟ್ ಪೋಸ್ಟ್ ಅನ್ನ ಪಡ್ಕೊಂಡಿದೆ ಈ ಒಂದು ಪರ್ಫಾರ್ಮೆನ್ಸ್ ನಲ್ಲಿ. ಮುಂದಿನ ಪ್ರಶ್ನೆ, ವರ್ಷದ ಪತ್ರಕರ್ತ 2019 ಪ್ರತಿಷ್ಠಿತ ರೆಡ್ ಇಂಕ್ ಪ್ರಶಸ್ತಿ ವಿಜೇತರನ್ನ ಹೆಸರಿಸಿ. ಶಿರಿನ್ ಭಾನ್, ನಿಧಿ ರಾಜ್ದಾನ್, ಮತ್ತೆ ರಚನಾ ಕೇರ್, ಮತ್ತೆ ಬರ್ಕಾದತ್ ಆಗಿದೆ. ನಿಮ್ಮ ಆಪ್ಷನ್ ಅನ್ನ ನೀವು ಹೇಳ್ಬಹುದು. ಓಕೆ, ಸರಿಯಾದ ಉತ್ತರವನ್ನ ಗಂಗಾ, ವಿಶ್ವನಾಥ್, ಪ್ರವೀಣ್, ಕಿರಣ್, ಶಿವಣ್ಣ, ಅರ್ಜುನ್ ಅವರು, ಗೋಪಾಲ್, ಬಾಲೇಶ್ ಮತ್ತೆ ಜ್ಯೋತಿ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಈ ಒಂದು ವರ್ಷದ ಪತ್ರಕರ್ತ 2019 ಪ್ರತಿಷ್ಠಿತ ರೆಡ್ ಇಂಕ್ ಪ್ರಶಸ್ತಿಯನ್ನ ಪಡ್ಕೊಂಡಂತ
ವ್ಯಕ್ತಿ ಅಂದ್ರೆ ರಚನಾ ಖೇರ್ ಅವರು ಪ್ರಮುಖ ವ್ಯಕ್ತಿ ಆಗಿದ್ದಾರೆ. ಸೊ ಈ ಒಂದು ರಚನಾ ಖೇರ್ ಇವರು ಫಾರ್ಮರ್ ಜರ್ನಲಿಸ್ಟ್ ಆಗಿರುವಂತಹ ಒಂದು ಟ್ರಿಬ್ಯೂನ್ ಹ್ಯಾಸ್ ಈ ಒಂದು ಪ್ರೆಸ್ಟೀಜಿಯಸ್ ಅವಾರ್ಡ್ ಅನ್ನ ರೆಡ್ ಇಂಕ್ ಅವಾರ್ಡ್ ಅನ್ನ ಜರ್ನಲಿಸ್ಟ್ ಆಫ್ ದ ಇಯರ್ 2019 ಈ ಒಂದು ಪ್ರಶಸ್ತಿಗೆ ಭಾಜನರಾದವರು ರಚನಾ ಖೇರ್ ಆಗಿದ್ದಾರೆ. ಸೊ ಇದೇ ರೀತಿಯಾಗಿ ಅವರು ಜರ್ನಲಿಸಂ ಒಂದು ಭಾಗದಲ್ಲಿ ಮಾಡಿದಂತ ಒಂದು ಪ್ರಮುಖ ಸಾಧನೆಗಾಗಿ ಈ ಒಂದು ಅವಾರ್ಡ್ ಅನ್ನ ಅವರಿಗೆ ನೀಡಲಾಗಿದೆ. ಆಮೇಲೆ ಈ ಒಂದು UIDAI ಅಂದ್ರೆ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಮತ್ತೆ ಆಧಾರ್ ಇದರ ಒಂದು ಎಲ್ಲಾ ಸಂಪೂರ್ಣ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಈ 2018 ಈ ಒಂದು ಅವಾರ್ಡ್ ಅನ್ನ ಪಡ್ಕೊಂಡಿತ್ತು. ಸೊ 2019 ಸಾಲಿಗೆ ಈ ಒಂದು ಅವಾರ್ಡ್ ಅನ್ನ ರಚನಾ ಖೇರ್ ಅವರು ಪಡ್ಕೊಂಡಿದ್ದಾರೆ. ಸೊ ಅಂತಾರಾಷ್ಟ್ರೀಯ ನವೀಕರಿಸಬಹುದಾದ ಇಂಧನ ಸಂಸ್ಥೆ ವರದಿಯನ್ನ ಆಧರಿಸಿ ವಿಶ್ವದ ಸೌರಶಕ್ತಿಯ ಅಗ್ಗದ ಉತ್ಪಾದಕ ದೇಶ ಯಾವುದು? ಯುನೈಟೆಡ್ ಸ್ಟೇಟ್ಸ್, ಇಂಡಿಯಾ, ಇಟಲಿ, ಜಪಾನ್. ಸೊ ಅರ್ಜುನ್ ಅವರು, ಗಂಗಾ ಅವರು, ಮತ್ತೆ ಸಂಗೀತಾ, ಕಿರಣ್, ಗೋಪಾಲ್, ಬಿರಾದಾರ್ ಮತ್ತೆ ರಮೇಶ್ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಅಂತಾರಾಷ್ಟ್ರೀಯ ನವೀಕರಿಸಬಹುದಾದ ಇಂಧನ ಸಂಸ್ಥೆ ವರದಿಯನ್ನ ಆಧರಿಸಿ ವಿಶ್ವದ ಸೌರಶಕ್ತಿಯ ಅಗ್ಗದ ಉತ್ಪಾದಕ ದೇಶ ಯಾವುದು ಅಂದ್ರೆ ಅದು ನಮ್ಮ ಭಾರತ ದೇಶ. ಸೊ ಇದು 2018 ಅತಿ ಕಡಿಮೆ ಲೋಯೆಸ್ಟ್ ಕಾಸ್ಟ್ ನಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ನವೀಕರಿಸಬಹುದಾದ ಇಂಧನ ಒಂದು ವರದಿಯಲ್ಲಿ ಅತಿ ಕಡಿಮೆ ಒಂದು ದರದಲ್ಲಿ ನವೀಕರಿಸಬಹುದಾದ ಇಂಧನವನ್ನ ಉತ್ಪಾದನೆ ಮಾಡುವ ಮೂಲಕ ಈ ಒಂದು ನಮ್ಮ ಭಾರತ ಈ ಒಂದು ಸೌರಶಕ್ತಿ ಅಗ್ಗದ ಉತ್ಪಾದಕ ದೇಶ ಎನ್ನುವಂತ ಒಂದು ಟೈಟಲ್ಗೆ ಗೌರವಕ್ಕೆ ಭಾಜನವಾಗಿದೆ. ಹಾಗೆ ಈ ಒಂದು ರಿಪೋರ್ಟ್ ಅನ್ನ ತಯಾರಿಸುವ ಒಂದು ಪ್ರಮುಖವಾದ ಸಂಸ್ಥೆ ಅಂದ್ರೆ ಇಂಟರ್ನ್ಯಾಷನಲ್ ರಿನ್ಯೂವೇಬಲ್ ಎನರ್ಜಿ ಏಜೆನ್ಸಿ IREN. ಸೊ ನೋಡಿ, ಇದು ಇಲ್ಲಿ ಬರಬೇಕಾಗಿತ್ತು. ಸೊ ಅಂತಾರಾಷ್ಟ್ರೀಯ ನವೀಕರಿಸಬಹುದಾದ ಇಂಧನ ಸಂಸ್ಥೆಯ ವರದಿ 2018 ಆಧರಿಸಿ ಅದರಲ್ಲಿ ಒಂದು ಸೌರಶಕ್ತಿ ಅಗ್ಗದ ಉತ್ಪಾದಕ ದೇಶ ಯಾವುದು ಅಂದ್ರೆ ಈ ನಮ್ಮ ಭಾರತ. ಈ ವರದಿಯನ್ನ ರಚನೆ ಮಾಡುವಂತ ಒಂದು ದೇಶ ಇದು ಸಂಸ್ಥೆ ಯಾವುದು ಅಂದ್ರೆ ಇಂಟರ್ನ್ಯಾಷನಲ್ ರಿನ್ಯೂವೇಬಲ್ ಎನರ್ಜಿ ಏಜೆನ್ಸಿ ಆಗಿದೆ. ಸೊ ಇದರಲ್ಲಿ ನಮ್ಮ ಭಾರತ ಅಗ್ರಸ್ಥಾನವನ್ನ ಪಡ್ಕೊಂಡಿದೆ. ಇವರಲ್ಲಿ ಯಾರು ಭಾರತೀಯ ಕೋಸ್ಟ್ ಗಾರ್ಡ್ನ ಹೊಸ ಮಹಾನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ? ಕೃಷ್ಣಸ್ವಾಮಿ ನಟರಾಜನ್, KR ನ್ಯೂಟಿಯಾಲ, ಮತ್ತೆ ವಿಜಯ್ ಚಫೇಕರ್, ಮತ್ತೆ ಮನೀಶ್ ವಿ ಪತಕ್ ಆಗಿದ್ದಾರೆ. ಸೊ ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬಹುದು. ಓಕೆ, ಸರಿಯಾದ ಉತ್ತರವನ್ನ ವಿಶ್ವನಾಥ್, ವೀರೇಶ್, ಕಿರಣ್, ಪ್ರವೀಣ್, ಗೋಪಾಲ್, ಪ್ರಸನ್ನ, ಮತ್ತೆ ಬಾಲೇಶ್, ಮಂಜುನಾಥ್, ಮತ್ತೆ ಶರಣಬಸವ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಕೃಷ್ಣಸ್ವಾಮಿ ನಟರಾಜನ್ ಸರಿಯಾದ ಉತ್ತರವಾಗಿದೆ. ಸೊ ಕೃಷ್ಣಸ್ವಾಮಿ ನಟರಾಜನ್ ಅವರು ಭಾರತೀಯ ಕೋಸ್ಟ್ ಗಾರ್ಡ್ನ ಹೊಸ ಮಹಾನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಸೊ ಇವರನ್ನ ಇದು ಡೈರೆಕ್ಟರ್ ಜನರಲ್ ಆಫ್ ಕೋಸ್ಟ್ ಗಾರ್ಡ್ ಮತ್ತೆ ಇವರ ಈ ಒಂದು ಹುದ್ದೆಗೆ ಅವರು ಯಾವಾಗಿಂದ ಕೆಲಸಕ್ಕೆ ಸೇರಿದ್ದಾರೆ ಅಂದ್ರೆ June 30, 2019 ಈ ಒಂದು ಪ್ರಮುಖವಾದ ಹುದ್ದೆಯನ್ನ ಅವರು ಸ್ವೀಕರಿಸಿದ್ದಾರೆ. ಇವರು ಈಗಾಗಲೇ ಕಮಾಂಡ್ ಮತ್ತೆ ಸ್ಟಾಫ್ ಅಪಾಯಿಂಟ್ಮೆಂಟ್ ನಲ್ಲಿ ಈಗಾಗಲೇ ಹಲವಾರು ಕಾರ್ಯಗಳನ್ನ ಮಾಡುವ ಮೂಲಕ ಇವಾಗ ಈ ಒಂದು ಅಶೋರ್ ನಲ್ಲಿ ಅಂದ್ರೆ ಈ ಒಂದು ಕಡಲ ತೀರದಲ್ಲಿ ಪ್ರಮುಖವಾಗಿ ಕಾರ್ಯನಿರ್ವಹಿಸಲಿಕ್ಕೋಸ್ಕರ ಇವರನ್ನ ಇವಾಗ ಈ 2019 ಸಾಲಿನ ಕೋಸ್ಟ್ ಗಾರ್ಡ್ನ ಹೊಸ ಮಹಾನಿರ್ದೇಶಕರಾಗಿ ಇವರನ್ನ ಆಯ್ಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಫ್ಲಾಗ್ ಆಫೀಸರ್ಸ್ ಆಗಿರುವಂತಹ ಇಂಡಿಯನ್ ಕೋಸ್ಟ್ ಗಾರ್ಡ್ ಶಿಪ್ಸ್ ಪ್ರಮುಖವಾಗಿ ಅಡ್ವಾನ್ಸ್ಡ್ ಆಫ್ ಶೋರ್ ಪ್ಯಾಟ್ರೋಲ್ ವೆಸೆಲ್ ಈ ಒಂದು ಪ್ರಮುಖವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿತ್ತು. ಮುಂದಿನ ಪ್ರಶ್ನೆ, ಹೊಸ ದಿಲ್ಲಿ ಪಿತೂರಿ ಆಕ್ಚುಲಿ ದ ನ್ಯೂ ಡೆಲ್ಲಿ ಕಾನ್ಸ್ಪರೆನ್ಸಿ ಇದು ಆಕ್ಚುಲಿ ಬುಕ್ ನ ನೇಮ್ ಆಗಿದೆ. ನಾನು ಕನ್ನಡದಲ್ಲಿ ಅರ್ಥ ಆಗಲಿ ಅಂತ ಬರೆದಿರೋದು. ದ ನ್ಯೂ ಡೆಲ್ಲಿ ಕಾನ್ಸ್ಪಿರಸಿ ಪುಸ್ತಕದ ಲೇಖಕರು ಯಾರು? ಮೀನಾಕ್ಷಿ ಲೇಖಿ, ಸರೋಜ್ ಪಾಂಡೆ, ನೂಪುರ್ ಶರ್ಮಾ, ಮತ್ತೆ ಶೋಭಾ ಡೇ ಅಂತ ಆಗಿದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ವಿಶ್ವನಾಥ್, ಗಂಗಾ, ಕಿರಣ್, ಸಂಗೀತಾ, ಗೋಪಾಲ್, ಪ್ರವೀಣ್, ಯೂಸರ್, ಬಿರಾದಾರ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ದ ನ್ಯೂ ಡೆಲ್ಲಿ ಕಾನ್ಸ್ಪಿರಸಿ ಪುಸ್ತಕದ ಲೇಖಕರು ಯಾರು ಅಂದ್ರೆ ಮೀನಾಕ್ಷಿ ಲೇಖಿ ಅವರು ಆಗಿದ್ದಾರೆ. ಸೊ ಮೀನಾಕ್ಷಿ ಲೇಖಿ ಅವರು ಈ ಒಂದು ಪುಸ್ತಕವನ್ನ
ಪ್ರಮುಖವಾಗಿ ಬಿಡುಗಡೆ ಮಾಡಿದ್ದು ಈ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿದ್ದು ಪ್ರಮುಖವಾಗಿ ಹರ್ಪರ್ ಕಾಲಿನ್ಸ್ ಈ ಒಂದು ಪುಸ್ತಕವನ್ನ ಪಬ್ಲಿಷ್ ಮಾಡಿರುವಂತ ಒಂದು ಪ್ರಮುಖವಾದ ಸಂಸ್ಥೆ ಆಗಿದೆ. ಹಾಗೆ ಈ ಒಂದು ಪುಸ್ತಕದ ಲೇಖಕರು ಯಾರು ಅಂದ್ರೆ ಮೀನಾಕ್ಷಿ ಲೇಖಿ ಆಗಿದ್ದಾರೆ. ಹಾಗೆ ಇವರ ಜೊತೆ ಮೀನಾಕ್ಷಿ ಲೇಖಿ ಅವರ ಜೊತೆ ಕೃಷ್ಣ ಕುಮಾರ್ ಇವರು ಕೂಡ ಕೋ ರೈಟರ್ ಈ ಒಂದು ದ ನ್ಯೂ ಡೆಲ್ಲಿ ಕಾನ್ಸ್ಪರೆನ್ಸಿ ಬುಕ್ ಅನ್ನ ಬರೆಯೋದ್ರಲ್ಲಿ ಕೋ ರೈಟರ್ ಯಾರು ಅಂದ್ರೆ ಕೃಷ್ಣ ಕುಮಾರ್ ಮತ್ತೆ ಮೀನಾಕ್ಷಿ ಲೇಖಿ ಇಬ್ರು ಸೇರಿ ಈ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಗಂಗಾ ಅವರೇ ಕರೆಕ್ಟ್ ಆಗಿದೆ. 22ನೇ ಶಾಂಘೈ ಅಂತಾರಾಷ್ಟ್ರೀಯ ಈ ಚಲನಚಿತ್ರೋತ್ಸವ 22ನೇ ಶಾಂಘೈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಕಲಾತ್ಮಕ ಸಾಧನೆ ಪ್ರಶಸ್ತಿ ಪಡೆದ ಭಾರತೀಯ ಚಿತ್ರ ಯಾವುದು? ಇದು ಚಿತ್ರಂ ವೆಯಿಲ್ ಮರಂಗಲ್ ಮತ್ತೆ ಭಾರತಂ ಅರ್ಮುಗಂ. ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬಹುದು. ಹಾಯ್ ಅರ್ಜ ಅವರೇ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಸಂತೋಷ್ ಅವರು, ಮಂಜುನಾಥ್, ಪ್ರವೀಣ್, ವೀರೇಶ್, ಸಂಗೀತಾ, ಕಿರಣ್, ಶರಣಬಸವ, ಯೂಸರ್ ಮತ್ತೆ ವಿಶ್ವನಾಥ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ 22ನೇ ಶಾಂಘೈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಕಲಾತ್ಮಕ ಸಾಧನೆ ಪ್ರಶಸ್ತಿಯನ್ನ ಪಡೆದಂತಹ ಭಾರತೀಯ ಚಿತ್ರ ಯಾವುದು ಅಂದ್ರೆ ವೆಯಿಲ್ ಮಾರಂಗಲ್ ಅನ್ನೋದು ಇದು ಅತ್ಯುತ್ತಮ ಕಲಾತ್ಮಕ ಸಾಧನೆ ಪ್ರಶಸ್ತಿ ಪಡೆದ ಒಂದು ಚಲನಚಿತ್ರವಾಗಿದೆ. ಪ್ರಮುಖವಾಗಿ ಇದು ಮಲಯಾಳಂ ಫಿಲ್ಮ್ ಆಗಿದೆ. ಇದರ ನಿರ್ದೇಶಕರು ಅಂದ್ರೆ ಬಿಜು ಕುಮಾರ್ ದಾಮೋದರನ್. ಅವರ ಮಲಯಾಳಂ ಚಲನಚಿತ್ರವಾದಂತಹ ವೆಯಿಲ್ ಮಾರಂಗಲ್ ಇದು ಈ ಒಂದು 22ನೇ ಶಾಂಘೈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅತ್ಯುತ್ತಮ ಕಲಾತ್ಮಕ ಸಾಧನೆ ಪ್ರಶಸ್ತಿ ಪಡೆದಂತಹ ಪ್ರಮುಖವಾದ ಭಾರತೀಯ ಚಿತ್ರ ಆಗಿದೆ. ಇದು ಔಟ್ಸ್ಟ್ಯಾಂಡಿಂಗ್ ಆರ್ಟಿಸ್ಟಿಕ್ ಅಚೀವ್ಮೆಂಟ್ ಅವಾರ್ಡ್ ಅನ್ನ ಈ ಒಂದು ಸಂದರ್ಭದಲ್ಲಿ ಪಡ್ಕೊಂಡಿದೆ. ಮತ್ತೆ ಈ ಒಂದು ಶಾಂಘೈನಲ್ಲಿ ನಡೆದಂತಹ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಆಗಿತ್ತು. ಇಂಟರ್ನೆಟ್ ಮತ್ತು ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಹೊಸ ಅಧ್ಯಕ್ಷರಾಗಿ ಯಾರು ಹೆಸರಿಸಲ್ಪಟ್ಟಿದ್ದಾರೆ? ಅಮಿತ್ ಅಗರ್ವಾಲ್, ಅಂಶುಲ್ ಮೆಹ್ತಾ, ದೇವೇಂದ್ರ ಚೋಪ್ರಾ ಮತ್ತೆ ದೀಪ್ ಕಾಲ್ರಾ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬಹುದು. ಓಕೆ, ಸರಿಯಾದ ಉತ್ತರವನ್ನ ಯೂಸರ್ ಸಂಗೀತಾ, ಕಿರಣ್ ಅವರು, ಬಿರಾದಾರ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಇಂಟರ್ನೆಟ್ ಮತ್ತು ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಹೊಸ ಅಧ್ಯಕ್ಷರಾಗಿ ಯಾರನ್ನ ನೇಮಕ ಮಾಡಲಾಗಿದೆ ಅಂದ್ರೆ ಅಮಿತ್ ಅಗರ್ವಾಲ್ ರವರನ್ನ ನೇಮಕ ಮಾಡಲಾಗಿದೆ. ಇವರನ್ನ ಈ ಒಂದು ಯಾವುದು ಅಂದ್ರೆ ಇಂಟರ್ನೆಟ್ ಅಂಡ್ ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಒಂದು ಅಧ್ಯಕ್ಷರಾಗಿ ಇವರನ್ನ ಆಯ್ಕೆ ಮಾಡಲಾಗಿದೆ. ಇದರ ಒಂದು ಶಾರ್ಟ್ ಫಾರ್ಮ್ AIAMAI ಆಗಿದೆ. ಸೊ ಇವರು ಪ್ರಮುಖವಾಗಿ ಈ ಒಂದು ಅಗರ್ವಾಲ್ ರವರು ಈ ಒಂದು ಇಂಡಸ್ಟ್ರಿಯಲ್ಲಿ ಈಗಾಗಲೇ ಸಾಕಷ್ಟು ಅಭಿವೃದ್ಧಿಗೆ ಒಂದು ಸಹಾಯವನ್ನ ಮಾಡಿರೋದ್ರಿಂದ ಮತ್ತೆ 500 ಮಿಲಿಯನ್ ಇಂಟರ್ನೆಟ್ ಯೂಸರ್ಗಳು ಈ ಒಂದು ಭಾರತದಲ್ಲಿ ಇದ್ದದ್ರಿಂದಾಗಿ ಈ ಒಂದು ಇಂಟರ್ನೆಟ್ ಮತ್ತೆ ಇಂಟರ್ನೆಟ್ ಬಳಕೆ ಮಾಡುವ ಒಂದು ಒಟ್ಟು ಬಳಕೆದಾರರ ಎಷ್ಟು ಸಂಖ್ಯೆ ಇದೆ ಅಂದ್ರೆ 500 ಮಿಲಿಯನ್ ಬಳಕೆದಾರರು ನಾವು ಭಾರತದಲ್ಲಿ ನೋಡಬಹುದಾಗಿದೆ. ಸೊ ಈ ಒಂದು ಹುದ್ದೆಗಾಗಿ ಮತ್ತೆ ಇಂಟರ್ನೆಟ್ ಮತ್ತು ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಈ ಎಲ್ಲಾ ವ್ಯವಸ್ಥೆಯನ್ನ ಕಾರ್ಯನಿರ್ವಹಿಸಲಿಕ್ಕೋಸ್ಕರ ಅಮಿತ್ ಅಗರ್ವಾಲ್ ರವರನ್ನ ಆಯ್ಕೆ ಮಾಡಲಾಗಿದೆ. ಹಾಗೆ ಇವರ ಒಂದು ಕಾಲಾವಧಿ ಎಷ್ಟು ವರ್ಷಗಳವರೆಗೆ ಅಂದ್ರೆ 2 ವರ್ಷಗಳವರೆಗೆ ಈ ಒಂದು ಹುದ್ದೆಯನ್ನ ಇವರು ಸ್ವೀಕರಿಸಲಿದ್ದಾರೆ. 2026ರ ಚಳಿಗಾಲದ ಒಲಿಂಪಿಕ್ಸ್ಗೆ ಯಾವ ದೇಶ ಆತಿಥ್ಯ ವಹಿಸುತ್ತದೆ? ಯುಕೆ, ಸ್ಪೇನ್, ಇಟಲಿ, ಫ್ರಾನ್ಸ್ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಸರಿಯಾದ ಉತ್ತರವನ್ನ ಯೂಸರ್ ಅವರು, ಕಿರಣ್ ಅವರು, ಸಿದ್ಲಿಂಗೇಶ್ವರ್ ಮತ್ತೆ ವಿಜಯಲಕ್ಷ್ಮಿ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ 2026ರ ಚಳಿಗಾಲದ ಒಲಿಂಪಿಕ್ಸ್ ಅನ್ನ ಅಂದ್ರೆ ಇದು ವಿಂಟರ್ ಒಲಿಂಪಿಕ್ಸ್ ಅನ್ನ ಯಾವ ದೇಶ ಆತಿಥ್ಯ ವಹಿಸಲಿದೆ ಅಂದ್ರೆ ಪ್ರಮುಖವಾಗಿ ಇಟಲಿ ದೇಶ. ಸೊ ಇದು ಮಿಲನ್ ಮತ್ತೆ ಕಾರ್ಟಿನಾ, ಮಿಲನ್ ಅಂಡ್ ಕಾರ್ಟಿನಾ. ಸೊ ಇಟಲಿಯ ಮಿಲನ್ ಮತ್ತೆ ಕಾರ್ಟಿನಾ ಈ ಒಂದು
2026ರ ವಿಂಟರ್ ಒಲಿಂಪಿಕ್ಸ್ ಅನ್ನ ವಹಿಸಲಿಕ್ಕೆ ಈ ಎರಡು ಇಟಲಿಯ ಎರಡು ಪ್ರಮುಖ ನಗರಗಳಾದ ಇವುಗಳನ್ನ ಸೆಲೆಕ್ಟ್ ಮಾಡಲಾಗಿದೆ. ಹಾಯ್ ಮಂಜು ಅವರೇ, ಸೊ 2026ರ ಒಂದು ಒಲಿಂಪಿಕ್ ಅನ್ನ ನಡೆಸುವಂತ ಒಂದು ದೇಶ ಅಂದ್ರೆ ಇಟಲಿ. ಪ್ರಮುಖವಾಗಿ ಯಾವ ಎರಡು ನಗರಗಳು ಸೆಲೆಕ್ಟ್ ಆಗಿದೆ ಅಂದ್ರೆ ಮಿಲಾನ ಮತ್ತೆ ಕೋರ್ಟಿನಾ, ಇಟಲಿಯ ಮಿಲಾನ ಮತ್ತೆ ಕೋರ್ಟಿನಾ. ಸೊ ಅದೇ ರೀತಿಯಾಗಿ ಈ ಒಂದು 20 ವರ್ಷಗಳ ಅಂದ್ರೆ ಇಟಲಿಯಲ್ಲಿ ಪ್ರಮುಖವಾಗಿ ಈ ಒಂದು ಒಲಿಂಪಿಕ್ ವಿಂಟರ್ ಗೇಮ್ ಒಲಿಂಪಿಕ್ ಇದು ಎರಡನೆಯ ಬಾರಿ 20 ವರ್ಷಗಳ ನಂತರ ಎರಡನೆಯ ಬಾರಿ ನಾವು ಇಟಲಿಯಲ್ಲಿ 2026ರಲ್ಲಿ ವಿಂಟರ್ ಒಲಿಂಪಿಕ್ ನಡೆಯುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಸಂಶೋಧನೆ ಮತ್ತು ವಿಶ್ಲೇಷಣೆ ವಿಭಾಗದ ಹೊಸದಾಗಿ ನೇಮಕಗೊಂಡ ನಿರ್ದೇಶಕರು ಯಾರು? ಸೊ ರಾಜೀವ್ ಗೌಬಾ, ಕೃಷ್ಣ ಬಹದ್ದೂರ್ ಸಿಂಗ್, ಸಮಂತ್ ಕುಮಾರ್ ಗೋಯಲ್, ನನ್ ಆಫ್ ದ ಅಬವ್ ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಸೊ ಸರಿಯಾದ ಉತ್ತರವನ್ನ ಸಂತೋಷ್, ಪ್ರವೀಣ್, ವಿಶ್ವನಾಥ್, ಗೋಪಾಲ್, ಸಂಗೀತಾ, ನಾಗಮ್ಮ, ಕಿರಣ್, ಮಂಜುನಾಥ್ ಮತ್ತೆ ಯೂಸರ್ ಅವರು, ವಿಜಯಲಕ್ಷ್ಮಿ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಸಂಶೋಧನೆ ಮತ್ತು ವಿಶ್ಲೇಷಣೆ ಈ ಒಂದು ವಿಭಾಗಕ್ಕೆ ಹೊಸದಾಗಿ ನೇಮಕಗೊಂಡ ನಿರ್ದೇಶಕರು ಯಾರು ಅಂದ್ರೆ ಸಮಂತ್ ಕುಮಾರ್ ಗೋಯಲ್ ಅವರು ಈ ಒಂದು ವಿಭಾಗಕ್ಕೆ ಹೊಸದಾಗಿ ನೇಮಕಗೊಂಡ ನಿರ್ದೇಶಕರು ಆಗಿದ್ದಾರೆ. ಸೊ ಇವರು ಪ್ರಮುಖವಾಗಿ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ನ ನಿರ್ದೇಶಕರಾಗಿ ಇವರನ್ನ ಆಯ್ಕೆ ಮಾಡಲಾಗಿದೆ. ಹಾಗಾದ್ರೆ ಈ ಒಂದು ಸಮಂತ್ ಗೋಯಲ್ ಯಾರು ಅಂದ್ರೆ ಇವರು ಪಂಜಾಬ್ನ, ಸೊ ಪಂಜಾಬ್ ಕೇಡರ್ನ IPS ಆಫೀಸರ್. ಸೊ ಒಂದು 1984ರ ಬ್ಯಾಚ್ನ ಪಂಜಾಬ್ ಕೇಡರ್ನ IPS ಆಫೀಸರ್ ಆಗಿರುವಂತಹ ಸಮಂತ್ ಕುಮಾರ್ ಗೋಯಲ್ ರವರು ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ನ ಹೊಸ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ 2019ರಲ್ಲಿ. ಹಾಯ್ ರಾಜೇಶ್ ಅವರೇ. ಅಂತಾರಾಷ್ಟ್ರೀಯ ಬೀಜ ಪರೀಕ್ಷಾ ಸಂಘ ಕಾಂಗ್ರೆಸ್ನ 32ನೇ ಆವೃತ್ತಿ ಎಲ್ಲಿ ನಡೆಯುತ್ತೆ? ಬ್ಯಾಂಗ್ಳೂರ್, ಹೈದರಾಬಾದ್, ಪುಣೆ, ನೋಯ್ಡಾ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಸರಿಯಾದ ಉತ್ತರವನ್ನ ಸಿದ್ಲಿಂಗೇಶ್ವರ್ ಅವರು, ಮಂಜುನಾಥ್, ನಾಗಮ್ಮ, ಪ್ರವೀಣ್, ಬಿರಾದಾರ್, ಗೋಪಾಲ್, ಸಂಗೀತಾ, ಆರ್ಜೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಅಂತಾರಾಷ್ಟ್ರೀಯ ಬೀಜ ಪರೀಕ್ಷಾ ಸಂಘ ಕಾಂಗ್ರೆಸ್ನ 32ನೇ ಆವೃತ್ತಿ ನಡೆಯುವಂತ ಒಂದು ಸ್ಥಳ ಹೈದರಾಬಾದ್ ಆಗಿದೆ. ಸೊ ಹೈದರಾಬಾದ್ ಈ ಒಂದು 32ನೇ ಕಾಂಗ್ರೆಸ್ ಆಫ್ ದಿ ಇಂಟರ್ನ್ಯಾಷನಲ್ ಸೀಡ್ ಟೆಸ್ಟಿಂಗ್ ಅಸೋಸಿಯೇಷನ್ ISTA ಅಂದ್ರೆ ಇಂಟರ್ನ್ಯಾಷನಲ್ ಸೀಡ್ ಟೆಸ್ಟಿಂಗ್ ಅಸೋಸಿಯೇಷನ್ ಇದನ್ನ ಪ್ರಮುಖವಾಗಿ ಹೈದರಾಬಾದ್ ನಗರದಲ್ಲಿ 32ನೇ ಆವೃತ್ತಿಯ ಈ ಒಂದು ಸಂಘವನ್ನ ಸ್ಥಾಪನೆ ಮಾಡಲಾಗ್ತಿದೆ. 32ನೇ ಆವೃತ್ತಿಯ ಸಮ್ಮೇಳನವನ್ನ ಹೈದರಾಬಾದ್ನಲ್ಲಿ. ಸೊ ಇದನ್ನ ಯಾವಾಗ ಮಾಡಲಾಯಿತು ಅಂದ್ರೆ ಇದು ಆಗ್ಲೇ ಮುಗ್ದಿರುವಂತ ಒಂದು ಸಮ್ಮೇಳನ. ಸೊ ಯಾವಾಗ ಅಂದ್ರೆ 26 ಜುಲೈ 2019ರಂದು ಇದು ಹೈದರಾಬಾದ್ನಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಸೀಡ್ ಟೆಸ್ಟಿಂಗ್ ಅಸೋಸಿಯೇಷನ್ ನಡೆಯಿತು. ಎಲ್ಲಿ? ಹೈದರಾಬಾದ್ನಲ್ಲಿ. ಮಾದಕ ದ್ರವ್ಯ ಮತ್ತು ಕಾನೂನು ಬಾಹಿರ ಕಳ್ಳ ಸಾಗಣೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನ ಯಾವಾಗ ಆಚರಿಸಲಾಗುತ್ತೆ? ಜೂನ್ 25, ಜೂನ್ 23, ಜೂನ್ 22. ಓಕೆ, ನಿಮ್ಮ ಆಪ್ಷನ್ ಹೇಳ್ಬಹುದು. ಸೊ ಸರಿಯಾದ ಉತ್ತರವನ್ನ ವಿಶ್ವನಾಥ್ ಮತ್ತೆ ಆರ್ಜೆ ಮಾತ್ರ ಕೊಟ್ಟಿದ್ದಾರೆ. ಸೊ ಮಾದಕ ದ್ರವ್ಯ ಮತ್ತು ಕಾನೂನು ಬಾಹಿರ ಕಳ್ಳ ಸಾಗಣೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಪ್ರಮುಖವಾಗಿ ಜೂನ್ 26ನೇ ತಾರೀಕಿನಂದು ಈ ಒಂದು ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ. ಸೊ ಈ ಒಂದು ಯುನೈಟೆಡ್ ನೇಷನ್ಸ್ ರೆಕಗ್ನೈಸ್ಡ್ ಮಾಡಿರುವಂತಹ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಇಲಿಸಿಟ್ ಟ್ರಾಫಿಕಿಂಗ್. ಸೊ ಈ ಒಂದು ಪ್ರಮುಖ ದಿನಾಚರಣೆಯನ್ನ ಯುನೈಟೆಡ್ ನೇಷನ್ ರೆಕಗ್ನೈಸ್ ಮಾಡಿರುವಂತಹ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಇಲಿಸಿಟ್ ಟ್ರಾಫಿಕಿಂಗ್ ಅನ್ನ ನಾವು ಪ್ರತಿ ವರ್ಷ ಜೂನ್ 26 ಜೂನ್ನಂದು ಆಚರಣೆ ಮಾಡ್ತೀವಿ. ಸೊ ಈ ಒಂದು ಆಚರಣೆಯನ್ನ ನಾವು ಯಾವಾಗಿಂದ ಮಾಡ್ತಾ ಬರ್ತಿದೀವಿ ಅಂದ್ರೆ 1989ರ ಜೂನ್ 26ನೇ ತಾರೀಕಿನಿಂದಾಗಿ ಪ್ರತಿ ವರ್ಷ ಈ ಒಂದು ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ. ಸೊ ಪ್ರಮುಖವಾಗಿ ಈ ಒಂದು ದಿನಾಚರಣೆಯನ್ನ ಮಾಡ್ಲಿಕ್ಕೆ ಉದ್ದೇಶ ಏನಂದ್ರೆ
ಈ ಒಂದು ಡ್ರಗ್ ಅಬ್ಯೂಸ್ ಮತ್ತೆ ಇಲ್ಲಿಗಲ್ ಡ್ರಗ್ ಟ್ರೇಡ್ ನಲ್ಲಿ ಒಳಗೊಂಡಿರುವ ವ್ಯಕ್ತಿಗಳ ಒಂದು ದುಃಖವನ್ನ ಹೇಳಲಿಕ್ಕೆ ಮತ್ತು ಅವರು ಪಡುವಂತಹ ಯಾತನೆಯನ್ನ ಮತ್ತೆ ಅದರ ಕುರಿತಾಗಿ ಜಾಗೃತಿಯನ್ನ ಮೂಡಿಸೋದಕ್ಕೋಸ್ಕರ ಈ ಒಂದು ದಿನಾಚರಣೆಯನ್ನ ಪ್ರತಿ ವರ್ಷ June 26 ತಾರೀಕಿನಂದು ನಾವು ಆಚರಣೆ ಮಾಡ್ತೀವಿ. ಹಾಗೆ 2019 ಸಾಲಿನ ಈ ಒಂದು ಮಾದಕ ದ್ರವ್ಯ ಮತ್ತು ಕಾನೂನು ಬಾಹಿರ ಕಳ್ಳ ಸಾಗಣೆ ವಿರುದ್ಧ ಅಂತಾರಾಷ್ಟ್ರೀಯ ದಿನದ ಒಂದು ಥೀಮ್ ಏನಾಗಿತ್ತು ಅಂದರೆ ಜಸ್ಟಿಸ್, ಹೆಲ್ತ್ ಫಾರ್ ಜಸ್ಟಿಸ್, ಹೆಲ್ತ್ ಫಾರ್ ಜಸ್ಟಿಸ್, ಜಸ್ಟಿಸ್ ಫಾರ್ ಹೆಲ್ತ್. ಓಕೆ, ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಯುನೈಟೆಡ್ ನೇಷನ್ಸ್ ರೆಕಾಗ್ನೈಸ್ ಮಾಡಿರುವಂತಹ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಇಲಿಸಿಟ್ ಟ್ರಾಫಿಕಿಂಗ್ ದಿನವನ್ನ, ಅಂದರೆ ಮಾದಕ ದ್ರವ್ಯ ಮತ್ತು ಕಾನೂನು ಬಾಹಿರ ಕಳ್ಳಸಾಗಣೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನ ನಾವು ಪ್ರತಿ ವರ್ಷ June 26 ತಾರೀಕಿನಂದು ಆಚರಣೆ ಮಾಡ್ತೀವಿ. ಸೊ ಈ ಒಂದು ದಿನಾಚರಣೆ ಯಾವಾಗಿಂದ ನಾವು ಆಚರಣೆ ಮಾಡ್ತಾ ಬರ್ತಿದ್ದೀವಿ ಅಂದ್ರೆ 1989 June 26 ತಾರೀಕಿನಿಂದ ಪ್ರತಿ ವರ್ಷ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಈ ಒಂದು ದಿನಾಚರಣೆಯನ್ನ ಆ ಒಂದು ಆಚರಣೆ ಮಾಡುವ ಒಂದು ಪ್ರಮುಖ ಉದ್ದೇಶ ಈ ಒಂದು ಡ್ರಗ್ ಅಬ್ಯೂಸ್ ಮತ್ತೆ ಇಲ್ಲಿಗಲ್ ಡ್ರಗ್ ಟ್ರೇಡ್ ನಲ್ಲಿ ಒಳಗೊಂಡಂತಹ ವ್ಯಕ್ತಿಗಳ ಒಂದು ನೋವನ್ನ ಮತ್ತೆ ಅದರಲ್ಲಿ ಯಾವ ರೀತಿ ವ್ಯಕ್ತಿಗಳು ಸಿಲುಕಿ ಬಳಲುತ್ತಿರುತ್ತಾರೆ ಮತ್ತು ಅದರ ಕುರಿತಾಗಿ ಜಾಗೃತಿಯನ್ನ ಮೂಡಿಸೋದಕ್ಕೋಸ್ಕರ ಈ ಒಂದು ದಿನಾಚರಣೆಯನ್ನ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. 2019 ಕೂಡ June 26 ತಾರೀಕು ಈ ಒಂದು ದಿನಾಚರಣೆಯನ್ನ ಆಚರಿಸಲಾಯಿತು ಮತ್ತೆ ಅದರ ಥೀಮ್ ಏನಾಗಿತ್ತಂದ್ರೆ ಹೆಲ್ತ್ ಫಾರ್ ಜಸ್ಟಿಸ್, ಜಸ್ಟಿಸ್ ಫಾರ್ ಹೆಲ್ತ್ ಆಗಿತ್ತು. ಹಾಯ್ ಶ್ರೀಕೃಷ್ಣ ಅವರೇ, ಸೊ ಮುಂದಿನ ಪ್ರಶ್ನೆ, UKನ 100 ಅತ್ಯಂತ ಪ್ರಭಾವಶಾಲಿ ಮಹಿಳಾ ಪಟ್ಟಿಯಲ್ಲಿ ಇತ್ತೀಚೆಗೆ ಈ ಕೆಳಗಿನವರಲ್ಲಿ ಯಾರು ಅಂದ್ರೆ ಆಯ್ಕೆ ಆಗಿದ್ದಾರೆ? ಸುಷ್ಮಾ ಸ್ವರಾಜ್, ನಿರ್ಮಲಾ ಸೀತಾರಾಮನ್, ಸೋನಿಯಾ ಗಾಂಧಿ, ಕಿರಣ್ ಖೇರ್. ಹಾಯ್ ಶರಣ್ ಅವರೇ, ಹಾಯ್ ಶ್ರೀಕೃಷ್ಣ ಅವರೇ, ನಿಮ್ಮ ಆನ್ಸರ್ ಅನ್ನ ಹೇಳ್ಬೋದು. ಓಕೆ, ಸರಿಯಾದ ಉತ್ತರವನ್ನ ಯೂಸರ್ RJ ವಿಶ್ವನಾಥ್, ಸಂಗೀತಾ, ಕಿರಣ್, ಗೋಪಾಲ್, ಜ್ಯೋತಿ ಮತ್ತೆ ಬಿರಾದರ್ ಪ್ರವೀಣ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ UKನ 100 ಅತ್ಯಂತ ಪ್ರಭಾವಶಾಲಿ ಮಹಿಳಾ ಪಟ್ಟಿಯಲ್ಲಿ ನಮ್ಮ ಭಾರತ ದೇಶದ ಒಬ್ಬ ಪ್ರಭಾವಿ ಮಹಿಳೆ ಆಯ್ಕೆಯಾಗಿದ್ದಾರೆ. ಸೊ ಅವರು ಯಾರು ಅಂದ್ರೆ ಅದು ನಿರ್ಮಲಾ ಸೀತಾರಾಮನ್ ಅವರು ಆಗಿದ್ದಾರೆ. ಸೊ ಫೈನಾನ್ಸ್ ಮಿನಿಸ್ಟರ್ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು UK ತಯಾರಿಸುವಂತಹ ಈ ಒಂದು ಇಡೀ ಒಂದು ಪ್ರಪಂಚದ ಎಲ್ಲಾ ಪ್ರಮುಖ ಮಹಿಳೆಯರನ್ನ ಒಳಗೊಂಡಂತಹ ಪಟ್ಟಿಯಲ್ಲಿ ನಮ್ಮ ಭಾರತದ ನಿರ್ಮಲಾ ಸೀತಾರಾಮನ್ ಅವರು 100 ಪ್ರಭಾವಿ ಶಾಲಿ ಮಹಿಳಾ ಪಟ್ಟಿಯಲ್ಲಿ ಇವರು ಕೂಡ ಆಯ್ಕೆಯಾಗಿದ್ದಾರೆ. ಸೊ ಪ್ರಮುಖವಾಗಿ ಈ ಒಂದು ಮಹಿಳಾ ಸಬಲೀಕರಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದಂತವರಿಗೆ ಮತ್ತೆ ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದವರಿಗೆ ಗಣನೀಯವಾದ ಒಂದು ಸ್ಥಾನವನ್ನ ನೀಡ್ಲಿಕ್ಕೋಸ್ಕರ ಈ ಒಂದು ಪಟ್ಟಿಯನ್ನ UK ಅವರು ತಯಾರಿ ಮಾಡ್ತಾರೆ. ಅದರಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಒಬ್ಬರಾಗಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಭಾರತ ಮತ್ತು UK ನಡುವೆ ಒಂದು ಸೌಹಾರ್ದಯುತವಾದ ಸಂಬಂಧವನ್ನ ಕಾಪಾಡುವಲ್ಲಿ ಇವರ ಪಾತ್ರ ಪ್ರಮುಖವಾಗಿರೋದ್ರಿಂದ ಈ ಒಂದು ಪ್ರಭಾವಶಾಲಿ ಮಹಿಳಾ ಪಟ್ಟಿಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಒಬ್ಬರಾಗಿದ್ದಾರೆ. ಮುಂದಿನ ಪ್ರಶ್ನೆ, 2019 ವಿಶ್ವಕಪ್ನಲ್ಲಿ ಗರಿಷ್ಠ ಸಂಖ್ಯೆಯ ಕ್ಯಾಚ್ ಗಳನ್ನ ಕೈಬಿಟ್ಟ ಕ್ರಿಕೆಟ್ ತಂಡ ಯಾವುದು? ಅಫ್ಘಾನಿಸ್ತಾನ್, ಶ್ರೀಲಂಕಾ, ಪಾಕಿಸ್ತಾನ್, ಬಾಂಗ್ಲಾದೇಶ್. ಓಕೆ, ಸರಿಯಾದ ಉತ್ತರ ಸರಿಯಾದ ಉತ್ತರವನ್ನ ಮಂಜುನಾಥ್ ಮತ್ತೆ ಶರಣ ಬಸವ ಅವರು ಮಾತ್ರ ಕೊಟ್ಟಿದ್ದಾರೆ. ಸೊ 2019 ವಿಶ್ವಕಪ್ನಲ್ಲಿ ಗರಿಷ್ಠ ಸಂಖ್ಯೆಯ ಕ್ಯಾಚ್ ಗಳನ್ನ ಕೈ ಬಿಟ್ಟ ಕ್ರಿಕೆಟ್ ತಂಡ ಯಾವುದು ಅಂದ್ರೆ ಅದು ಪಾಕಿಸ್ತಾನ್ ಆಗಿದೆ. ಸೊ ಪಾಕಿಸ್ತಾನ್ ತುಂಬಾನೇ ವರ್ಸ್ಟ್ ಆಗಿ ಪರ್ಫಾರ್ಮೆನ್ಸ್ ಮಾಡುವ ಮೂಲಕ ಈ ಒಂದು ವಿಶ್ವಕಪ್ನಲ್ಲಿ 14 ಕ್ಯಾಚ್ ಗಳನ್ನ ಕೈಬಿಟ್ಟಂತಹ ಮತ್ತೆ ನಿಯರ್ಲಿ 35% ಕ್ಯಾಚ್ ಗಳನ್ನ ಬಿಟ್ಟಂತಹ ಒಂದು ದೇಶ ಯಾವುದು? ಪಾಕಿಸ್ತಾನ್ ಆಗಿದೆ. ಸೊ ಅದಕ್ಕಾಗಿ 2019 ವಿಶ್ವಕಪ್ನಲ್ಲಿ ಗರಿಷ್ಠ ಸಂಖ್ಯೆಯ ಕ್ಯಾಚ್ ಗಳನ್ನ ಬಿಟ್ಟ ಒಂದು ತಂಡ ಯಾವುದು ಅಂದ್ರೆ ಅದು ಪಾಕಿಸ್ತಾನದ ತಂಡ ಆಗಿದೆ. ಎಷ್ಟು ಕ್ಯಾಚ್ ಗಳನ್ನ ಬಿಟ್ಟಿದೆ ಅಂದ್ರೆ 14 ಕ್ಯಾಚ್ ಗಳನ್ನ ಬಿಡುವ ಮೂಲಕ ಈ ಒಂದು ಪಟ್ಟಿಗೆ ಇದು ಸೇರ್ಪಡೆ ಆಗಿದೆ. ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆ ಅಂದ್ರೆ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಪ್ರಕಾರ ಯಾವ ರಾಜ್ಯವು ಅತಿ ಹೆಚ್ಚು ನಿರುದ್ಯೋಗ ದರವನ್ನ ಹೊಂದಿದೆ? ಬಿಹಾರ್, ಒಡಿಸಾ, ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ್. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ
ಅರ್ಜುನ್ ಅವರು ಹೇಳಿದ್ದಾರೆ, ಸೊ ನಾಗಾಲ್ಯಾಂಡ್ ಅವರು ಕ್ವಶನ್ ಮಾರ್ಕ್ ಹೇಳಿದ್ದಾರೆ, ಆದ್ರೂ ಕೂಡ ಅದು ಸರಿಯಾಗಿದೆ. ಸೊ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಅಂದ್ರೆ ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆ ಪ್ರಕಾರ ಯಾವ ರಾಜ್ಯ ಅತಿ ಹೆಚ್ಚು ನಿರುದ್ಯೋಗ ದರವನ್ನ ಹೊಂದಿದೆ ಅಂದ್ರೆ ಅದು ಪ್ರಮುಖವಾಗಿ ನಾಗಾಲ್ಯಾಂಡ್ ಆಗಿದೆ. ಸೊ ಈ ಒಂದು ಸರ್ವೆಯನ್ನ 2017-18 ಅವಧಿಯಲ್ಲಿ ಮಾಡಲಾಗಿದ್ದು, ನಾಗಾಲ್ಯಾಂಡ್ ನಲ್ಲಿ ಒಂದು ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ಇರೋದನ್ನ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಇರೋದನ್ನ ನೋಡಬಹುದಾಗಿದೆ. ಸೊ ಪ್ರಮುಖವಾಗಿ 21.4% ಒಂದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನ ನಾವು ನಾಗಾಲ್ಯಾಂಡ್ ನಲ್ಲಿ ನೋಡಬಹುದಾಗಿದೆ. ಹಾಗೆ ಮೇಘಾಲಯ ಕೂಡ 1.5% ಅಷ್ಟು ನಿರುದ್ಯೋಗದ ದರವನ್ನ ಪಡ್ಕೊಂಡಿದೆ. ಅಂದ್ರೆ ಈ ಲಿಸ್ಟ್ ನಲ್ಲಿ ಮೇಘಾಲಯ ಇಲ್ಲ, ನಾಗಾಲ್ಯಾಂಡ್ ಇದೆ. ಅದಕ್ಕಾಗಿ ನಾಗಾಲ್ಯಾಂಡ್ ಅತಿ ಕಡಿಮೆ ಅಂದ್ರೆ ಅತಿ ಹೆಚ್ಚು ನಿರುದ್ಯೋಗ ದರವನ್ನ ಹೊಂದಿದೆ. ಮತ್ತೆ ಇನ್ನೂ ಹೆಚ್ಚು ನಿರುದ್ಯೋಗ ದರವನ್ನ ಹೊಂದಿರುವ ಒಂದು ರಾಜ್ಯ ಯಾವುದು ಅಂದ್ರೆ ಅದು ಮೇಘಾಲಯ ಆಗಿದೆ. ಸೊ ಇದರಲ್ಲಿ ಪ್ರಮುಖವಾಗಿ ಎಲ್ಲಾ ರೀತಿಯಾದಂತಹ ಒಂದು ಆಸ್ಪೆಕ್ಟ್ಸ್ ಗಳನ್ನ ಅಂದ್ರೆ ನಿರುದ್ಯೋಗಕ್ಕೆ ಸಂಬಂಧಿಸಿದಂತಹ ಆಸ್ಪೆಕ್ಟ್ಸ್ ಗಳನ್ನ ನೋಡುವ ಮೂಲಕ ಈ ಒಂದು ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆಯನ್ನ ಸ್ಟಡಿ ಮಾಡಲಾಗುತ್ತೆ ಮತ್ತೆ ಪ್ರಿಪೇರ್ ಮಾಡಲಾಗುತ್ತೆ. ಅದರಲ್ಲಿ ನಾಗಾಲ್ಯಾಂಡ್ 2017-18 ಒಂದು ಸರ್ವೆಯ ಪ್ರಕಾರ 21.4% ಪಡ್ಕೊಳ್ಳುವ ಮೂಲಕ ಅತಿ ಹೆಚ್ಚು ನಿರುದ್ಯೋಗ ದರವನ್ನ ಹೊಂದಿರುವ ಒಂದು ರಾಜ್ಯ ಆಗಿದೆ. ಅದೇ ರೀತಿಯಾಗಿ ನಾಗಾಲ್ಯಾಂಡ್, ಗೋವಾ, ಮಣಿಪುರ್ ಕೂಡ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನ ಹೊಂದಿರುವಂತಹ ಪ್ರಮುಖ ರಾಜ್ಯಗಳು ಆಗಿದೆ. ಮತ್ತೆ ಅಡ್ವೆಂಚರ್ಸ್ ಆಫ್ ದಿ ಜಿಎಸ್ಟಿ ಮ್ಯಾನ್ ಎಂಬ ಕಾಮಿಕ್ ಪುಸ್ತಕದ ಲೇಖಕರು ಯಾರು? ನಾರಾಯಣ್ ದೇವ್ನಾಥ್, ಅಬಿಡ್ ಸುರ್ತಿ, ಶ್ರೀನಿವಾಸ್ ಕೋಟ್ನಿ ಮತ್ತೆ ಖಾಲಿದ್ ಎಂ ಖಾನ್ ಆಗಿದೆ. ನಿಮ್ಮ ಆನ್ಸರ್ ಅನ್ನ ನೀವು ಹೇಳ್ಬಹುದು. ಓಕೆ, ಸರಿಯಾದ ಉತ್ತರವನ್ನ ಪ್ರವೀಣ್ ಅವರು, ಕಿರಣ್ ಅವರು, ಶರಣ್ ಅವರು, ಸಂಗೀತಾ, ಮಂಜುನಾಥ್, ಸಂತೋಷ್, ಪ್ರವೀಣ್, ಬಿರಾದಾರ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಅಡ್ವೆಂಚರ್ಸ್ ಆಫ್ ದಿ ಜಿಎಸ್ಟಿ ಮ್ಯಾನ್ ಎಂಬ ಕಾಮಿಕ್ ಪುಸ್ತಕದ ಲೇಖಕರು ಯಾರು ಅಂದ್ರೆ ಶ್ರೀನಿವಾಸ್ ಕೋಟ್ನಿ ಅವರು ಈ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಸೊ ಈ ಬುಕ್ ನಲ್ಲಿ ಪ್ರಮುಖವಾಗಿ ಈ ಒಂದು ಕಾಂಪ್ಲೆಕ್ಸ್ ಲೇಯರ್ ಆಗಿರುವಂತಹ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇದರ ಕುರಿತಾಗಿ ಒಂದು ವಿಜುವಲ್ ಆಗಿ ಸ್ಟೋರಿ ಟೆಲ್ಲಿಂಗ್ ಮಾಡುವ ಮೂಲಕ ಅದರ ಒಂದು ಕಥೆಯನ್ನ ನಿರೂಪಿಸಲಿಕ್ಕೆ ಈ ಒಂದು ಪುಸ್ತಕದಲ್ಲಿ ಅವರು ಪ್ರಯತ್ನವನ್ನ ಪಟ್ಟಿದ್ದಾರೆ, ಶ್ರೀನಿವಾಸ್ ಕೋಟ್ನಿ ಅವರು. ಅಂಜಲಿ ಮತ್ತೆ ರಘು ಅವರಿಗೆ ಹಾಯ್. ಸೊ ಕಾಮಿಕ್ ಬುಕ್ ಅಂದ್ರೆ ನಿಮ್ಗೆ ಗೊತ್ತಿರತ್ತಲ್ಲ, ಕಾಮಿಕ್ ಕ್ಯಾರೆಕ್ಟರ್ ಗಳನ್ನ ಮಾಡುವ ಮೂಲಕ ಈ ಒಂದು ಕಥೆ ರೂಪದಲ್ಲಿ ಹೇಳ್ತಾ ಹೋಗಲಾಗತ್ತೆ. ಅದೇ ರೀತಿಯಾಗಿ ಈ ಒಂದು ಶ್ರೀನಿವಾಸ್ ಕೋಟ್ನಿ ಅವರು ಕಾಮಿಕ್ ಕ್ಯಾರೆಕ್ಟರ್ ಗಳನ್ನ ಬಳಸುವ ಮೂಲಕ ಪುಸ್ತಕದಲ್ಲಿ ವಿಜುವಲ್ ಆಗಿ ಈ ಒಂದು ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಬಂದಂತ ಒಂದು ಹಾದಿಯನ್ನ ಒಂದು ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಮೂಲಕ ಈ ಒಂದು ಪುಸ್ತಕವನ್ನ ಅವರು ಬರೆದಿದ್ದಾರೆ, ಅಡ್ವೆಂಚರ್ಸ್ ಆಫ್ ದಿ ಜಿಎಸ್ಟಿ ಮ್ಯಾನ್. G20 ಶೃಂಗಸಭೆ 2019 ಎಲ್ಲಿ ನಡೆಯುತ್ತಿದೆ? ಪ್ಯಾರಿಸ್, ನ್ಯೂ ಡೆಲ್ಲಿ, ಮಾಸ್ಕೋ, ಒಸಾಕಾ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಹಾಯ್ ವಿಷ್ಣು ಅವರೇ. ಓಕೆ, ಸರಿಯಾದ ಉತ್ತರವನ್ನ ನನಗೆ ಕಾಣಿಸ್ತಿರೋ ಹೆಸರನ್ನ ಹೇಳ್ತಾ ಇದ್ದೀನಿ. ಸೊ ಬಾಲೇಶ್, ಶ್ರೀಕೃಷ್ಣ, ಗೋಪಾಲ್ ಅವರು ಮತ್ತೆ ಸಿದ್ಲಿಂಗೇಶ್ವರ್, ವಿಜಯಲಕ್ಷ್ಮಿ ಮತ್ತೆ ಪ್ರವೀಣ್, ವಿಷ್ಣು ಇವರು ಇಷ್ಟು ಜನ ಸರಿಯಾದ ಉತ್ತರವನ್ನ ನನ್ಗೆ ಕಾಣಿಸ್ತಾ ಇರೋ ಲಿಸ್ಟ್ ಅನ್ನ ಹೇಳ್ತಾ ಇದ್ದೀನಿ. ಹಾಯ್ ಲಕ್ಷ್ಮಿ ಅವರೇ. ಸೊ G20 ಶೃಂಗಸಭೆ 2019 ಎಲ್ಲಿ ನಡೆಯುತ್ತಿದೆ ಅಂದ್ರೆ ಒಸಾಕಾದಲ್ಲಿ ಈ ಒಂದು ಪ್ರಮುಖವಾದ G20 ಸಮ್ಮೇಳನ ನಡೀತಾ ಇದೆ. ಸೊ ಇದರಲ್ಲಿ ನಮ್ಮ ಭಾರತದ ಪ್ರಧಾನಿ ಆಗಿರುವಂತಹ ನರೇಂದ್ರ ಮೋದಿ ಅವರು ಈ ಮೀಟಿಂಗ್ ಅನ್ನ ಯಾವ ಒಂದು ಅಂದ್ರೆ ಜಪಾನೀಸ್ ನ ಪ್ರೈಮ್ ಮಿನಿಸ್ಟರ್ ಆಗಿರುವಂತಹ ಜಪಾನ್ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿರುವಂತಹ ಶಿಂಜೋ ಅಬೆ ಈ ಒಂದು G20 ಸಭೆಯನ್ನ ಮೊದಲು ಅವರು ಭಾಗವಹಿಸಿದ್ರು. ನಮ್ಮ ಭಾರತದ ಪ್ರಧಾನಿ ಆಗಿರುವಂತಹ ನರೇಂದ್ರ ಮೋದಿ ಅವರು ಈ ಒಂದು ಶೃಂಗಸಭೆಯಲ್ಲಿ ಹೋಗಿದ್ದಾರೆ ಮತ್ತೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಭಾಗವಹಿಸಿದ್ರು. ಇದು ಪ್ರಮುಖವಾಗಿ ಟ್ರೈಲ್ಯಾಟ್ರಲ್ ಮೀಟಿಂಗ್ ತ್ರಿಪಕ್ಷೀಯ ಮೀಟಿಂಗ್ ಆಗಿದೆ ಇದು. G20 ಶೃಂಗಸಭೆ ಇದು ತ್ರಿಪಕ್ಷೀಯ ಒಂದು ಸಮ್ಮೇಳನವಾಗಿದ್ದು ಇದರಲ್ಲಿ ವ್ಲಾಡಿಮಿರ್ ಪುಟಿನ್ ಮತ್ತೆ ಜಿಂಗ್ಪಿಂಗ್ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ, ಡೊನಾಲ್ಡ್ ಟ್ರಂಪ್ ಮತ್ತೆ ಇವರೆಲ್ಲರೂ ಭಾಗವಹಿಸಿದಂತಹ ಪ್ರಮುಖವಾದ ಶೃಂಗಸಭೆ ಇದೆ. ಇದು ಎಲ್ಲಿ ನಡೀತು ಅಂದ್ರೆ ಒಸಾಕಾದಲ್ಲಿ.
ಸೋಕಿ ಧೈರ್ಯ ಕುರಿತಾದ ವಿಶ್ವ ಯುವ ಸಮಾವೇಶ ಅಂದ್ರೆ ಮೇಡನ್ ವರ್ಲ್ಡ್ ಯೂತ್ ಕಾನ್ಫರೆನ್ಸ್ ಆನ್ ಕೈಂಡ್ನೆಸ್ ಎಲ್ಲಿ ನಡೆಯಿತು? ಪುಣೆ, ಬೆಂಗಳೂರು, ನ್ಯೂ ಡೆಲ್ಲಿ, ಮುಂಬೈ. ನಿಮ್ಮ ಆನ್ಸರ್ನ ಹೇಳ್ಬೋದು. ಹಾಗೆ ಈ ಒಂದು ಓಕೆ, ನಿಮ್ಮ ಆನ್ಸರ್ ಹೇಳಿ. ಹೋಗಿ, ಸರಿಯಾದ ಉತ್ತರವನ್ನ ಮಂಜುನಾಥ್, ಶರಣ್, ಗೋಪಾಲ್, ಅಂಜಲಿ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ದಯೆಯ ಕುರಿತಾದ ವಿಶ್ವ ಯುವ ಸಮಾವೇಶ ಎಲ್ಲಿ ನಡೀತು ಅಂದ್ರೆ ನ್ಯೂ ಡೆಲ್ಲಿಯಲ್ಲಿ ನಡೀತು. ಸೊ ಇದ್ರ ಕುರಿತಾಗಿ ಇನ್ನೊಂದ್ ಸ್ವಲ್ಪ ಮಾಹಿತಿಯನ್ನ ಹೇಳ್ತೀನಿ. G20 ಶೃಂಗಸಭೆ 2019 ಎಲ್ಲಿ ನಡೆಯಿತು ಅಂದ್ರೆ ಈ ಒಂದು ಒಸಾಕಾದಲ್ಲಿ ನಡೆಯಿತು. ಇದರಲ್ಲಿ ಹಲವಾರು ದೇಶದ ಪ್ರಮುಖ ವ್ಯಕ್ತಿಗಳು, ಪ್ರಧಾನಿಗಳು ಭಾಗವಹಿಸಿದ್ರು. ಈ ಒಂದು ತ್ರಿಪಕ್ಷೀಯ ಒಂದು ಸಮಾವೇಶ G20 ನಡೆಯಿತು ಈ ಒಂದು ಶೃಂಗಸಭೆಯಲ್ಲಿ. ಅದೇ ರೀತಿಯಾಗಿ ಈ ಒಂದು G20, ಸೊ ಇದು ಪ್ರಮುಖವಾಗಿ 20 ಸದಸ್ಯ ರಾಷ್ಟ್ರಗಳನ್ನ ಒಳಗೊಂಡಿದೆ. ಸೊ ಆ ಒಂದು 20 ಸದಸ್ಯ ರಾಷ್ಟ್ರಗಳು ಯಾವುದು ಅಂದ್ರೆ ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ಕೆನಡಾ, ಚೈನಾ, ಯುರೋಪಿಯನ್ ಯೂನಿಯನ್, ಫ್ರಾನ್ಸ್, ಜರ್ಮನಿ, ಇಂಡಿಯಾ, ಇಂಡೋನೇಷ್ಯಾ, ಇಟಲಿ, ಮತ್ತೆ ಜಪಾನ್, ಮೆಕ್ಸಿಕೋ, ರಷ್ಯಾ, ಸೌದಿ ಅರೇಬಿಯಾ, ಮತ್ತೆ ಸೌತ್ ಆಫ್ರಿಕಾ, ಸೌತ್ ಕೊರಿಯಾ, ಟರ್ಕಿ, ಮತ್ತೆ ಯುನೈಟೆಡ್ ಕಿಂಗ್ಡಮ್, ಮತ್ತೆ ಯುನೈಟೆಡ್ ಸ್ಟೇಟ್ಸ್. ಇದು ಪ್ರಮುಖವಾಗಿ 20 ಸದಸ್ಯ ರಾಷ್ಟ್ರಗಳನ್ನ ಒಳಗೊಂಡಿದೆ. ಸೊ ಆ ಎಲ್ಲ 20 ಸದಸ್ಯ ರಾಷ್ಟ್ರಗಳ ಕುರಿತಾಗಿ ನಿಮ್ಗೆ ಇವಾಗ ನಾನು ಮಾಹಿತಿಯನ್ನ ನೀಡಿದ್ದೀನಿ. ಸೊ ಇದು ಯಾವಾಗ ಆಯ್ತು ಅಂದ್ರೆ G20 ಇದು ಒಂದು ಶೃಂಗಸಭೆ ಯಾವಾಗ ಫಾರ್ಮೇಷನ್ ಆಯ್ತು ಅಂದ್ರೆ 26 ಸೆಪ್ಟೆಂಬರ್ 1999 ಈ ಒಂದು ಸಂಸ್ಥೆ ಫಾರ್ಮೇಷನ್ ಅಂದ್ರೆ ರಚನೆ ಆಯ್ತು. ಹೈ ಜಿ ಅವರೇ, ಸೊ ಇದರಲ್ಲಿ ಇವಾಗ ಸದ್ಯಕ್ಕೆ ಎಷ್ಟು ಸದಸ್ಯ ರಾಷ್ಟ್ರಗಳು ಇದೆ ಅಂದ್ರೆ 20 ಸದಸ್ಯ ರಾಷ್ಟ್ರಗಳು ಇದೆ, ಅದರಲ್ಲಿ ನಮ್ಮ ಭಾರತವು ಕೂಡ ಒಂದಾಗಿದೆ. ಹಾಗೆ ಈ ಒಂದು ಶೃಂಗಸಭೆಯ ಒಂದು ಹಾಗೆ ಈ ಒಂದು ಶೃಂಗಸಭೆ G20 ಇದರ ಪ್ರಮುಖ ಉದ್ದೇಶ ಏನಂದ್ರೆ ಎಲ್ಲಾ ಒಂದು ದೇಶಗಳನ್ನ ಸಿಸ್ಟಮ್ಯಾಟಿಕಲಿ ಒಂದ್ ಕಡೆ ಏಕೀಕೃತ ಮಾಡಿ ಈ ಒಂದು ಇಂಡಸ್ಟ್ರಿಯಲೈಸ್ಡ್ ಮತ್ತೆ ಡೆವಲಪಿಂಗ್ ಎಕನಾಮಿಕ್ಸ್ ಕುರಿತಾಗಿ ಅಂದ್ರೆ ಈ ಒಂದು ಎಕನಾಮಿಕ್ ಆರ್ಥಿಕ ಅಭಿವೃದ್ಧಿಗಳ ಕುರಿತಾಗಿ ಮತ್ತೆ ಕೈಗಾರಿಕೀಕರಣಗಳ ಕುರಿತಾಗಿ ಇರುವಂತಹ ಪ್ರಮುಖ ಅಂಶಗಳನ್ನ ಮತ್ತೆ ಗ್ಲೋಬಲ್ ಎಕನಾಮಿಗಳನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಇದೊಂದು ಸಮ್ಮೇಳನ ಅಂತ ಹೇಳ್ಬಹುದು. ದೇಶದ ಹಲವಾರು ಅಂದ್ರೆ ಈ ಒಂದು ಸಮ್ಮೇಳನಕ್ಕೆ ಹಲವಾರು ದೇಶಗಳು ಭಾಗವಹಿಸುವ ಮೂಲಕ ಈ ಒಂದು ಎಕನಾಮಿಕ್ ಡೆವಲಪ್ಮೆಂಟ್, ಇಂಡಸ್ಟ್ರಿಯಲೈಸ್ಡ್ ಮತ್ತೆ ಈ ಒಂದು ಗ್ಲೋಬಲ್ ಎಕನಾಮಿ ಕುರಿತಾಗಿ ಚರ್ಚೆ ಮಾಡುವಂತ ಒಂದು ಸಮ್ಮೇಳನವಾಗಿದೆ. ಇದರಲ್ಲಿ 20 ಸದಸ್ಯ ರಾಷ್ಟ್ರಗಳು ಆಗಿದೆ ಮತ್ತೆ ಇದರ ಒಂದು ಫಾರ್ಮೇಷನ್ ಆಗಿದ್ದು ರಚನೆ ಆಗಿದ್ದು 26 ಸೆಪ್ಟೆಂಬರ್ 1999. ಹಾಗೆ G20 ಶೃಂಗಸಭೆ 2019 ನಡೆದಿರೋದು ಒಸಾಕಾದಲ್ಲಿ. ಇದರಲ್ಲಿ ನಮ್ಮ ದೇಶದ ಹಲವಾರು ಪ್ರಮುಖ ವ್ಯಕ್ತಿಗಳು ಕೂಡ ಭಾಗವಹಿಸಿದ್ದಾರೆ. ಮತ್ತೆ ದೇಯ ಕುರಿತಾದ ವಿಶ್ವ ಯುವ ಸಮಾವೇಶ ಮೇಡನ್ ವರ್ಲ್ಡ್ ಯೂತ್ ಕಾನ್ಫರೆನ್ಸ್ ಆನ್ ಕೈಂಡ್ನೆಸ್ ಎಲ್ಲಿ ನಡೆಯಿತು ಅಂದ್ರೆ ಅದು ನ್ಯೂ ಡೆಲ್ಲಿಯಲ್ಲಿ ನಡೆಯಿತು. ಸೊ ಪ್ರಮುಖವಾಗಿ ಕುಟುಂಬಕಂ ಗಾಂಧಿ ಫಾರ್ ದಿ ಕಂಟೆಂಪರರಿ ವರ್ಲ್ಡ್. ಸೊ ನೋಡಿ, ಕುಟುಂಬಕಂ ಗಾಂಧಿ ಫಾರ್ ದಿ ಕಂಟೆಂಪರರಿ ವರ್ಲ್ಡ್ ಇದು ತನ್ನ 150ನೆಯ ಮಹಾತ್ಮ ಗಾಂಧೀಜಿಯವರ 150ನೆಯ ಬರ್ತ್ ಆನಿವರ್ಸರಿಯನ್ನ ಆಚರಿಸುವ ಮೂಲಕ ಯುನೆಸ್ಕೋ ತನ್ನ ಈ ಒಂದು MGIEP ಅಂದ್ರೆ ಯುನೆಸ್ಕೋ ತನ್ನ MGIEP ಅಂದ್ರೆ ವರ್ಲ್ಡ್ ಇದು ಮೇಡನ್ ವರ್ಲ್ಡ್ ಯೂತ್ ಕಾನ್ಫರೆನ್ಸ್ ಆಫ್ ಕೈಂಡ್ನೆಸ್ ಅನ್ನ ಈ ಒಂದು ಸಂದರ್ಭದಲ್ಲಿ 150ನೆಯ ಮಹಾತ್ಮ ಗಾಂಧೀಜಿಯವರ ಒಂದು ಸ್ಮರಣಾರ್ಥವಾಗಿ ಈ ಒಂದು ಸಭೆ ಸಮಾವೇಶ ನ್ಯೂ ಡೆಲ್ಲಿಯಲ್ಲಿ ನಡೆಯಿತು. ಇದರಲ್ಲಿ ಪ್ರಮುಖವಾಗಿ ಈ ಒಂದು ವರ್ಲ್ಡ್ ಯೂತ್ ಕಾನ್ಫರೆನ್ಸ್ ಆಫ್ ಕೈಂಡ್ನೆಸ್ 2019 ಸಾಲಿನ ಒಂದು ಸಮಾವೇಶವನ್ನ ನ್ಯೂ ಡೆಲ್ಲಿಯಲ್ಲಿ ಆಚರಿಸಲಾಯಿತು. ಯಾವಾಗ ಅಂದ್ರೆ ಈ ತಿಂಗಳಲ್ಲಿ ಅಂದ್ರೆ August 20 to August 23 ಈ ಒಂದು ಸಮಾವೇಶ ನಡೆಯಿತು. ಸೊ ಪ್ರಮುಖವಾಗಿ ಗಾಂಧೀಜಿಯವರ ಈ ಒಂದು 150ನೆಯ ಬರ್ತ್ ಆನಿವರ್ಸರಿಯನ್ನ ಆಚರಿಸಲಿಕ್ಕೋಸ್ಕರ ಕುಟುಂಬಕಂ ಗಾಂಧಿ ಫಾರ್ ದಿ ಕಂಟೆಂಪರರಿ ವರ್ಲ್ಡ್ ಇದನ್ನ ಸೆಲೆಬ್ರೇಟ್ ಮಾಡಿತು. ಹಾಯ್ ಬಸವರಾಜ್ ಅವರೇ, ಪ್ರಿಯಾ ಸೆರಾವ ಇತ್ತೀಚೆಗೆ ಮಿಸ್ ಯೂನಿವರ್ಸ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಸೊ ಯಾವ ದೇಶದ ಮಿಸ್ ಯೂನಿವರ್ಸ್ ಪ್ರಶಸ್ತಿಯನ್ನ ಎಲ್ಲಿ ಗೆದ್ದಿದ್ದಾರೆ ಅಂತ? ಸೊ ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ, ಇಂಡಿಯಾ, ಫಿನ್ಲ್ಯಾಂಡ್ ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಹಾಯ್ ಬಸವರಾಜ್ ಅವರೇ, ಓಕೆ, ಸರಿಯಾದ ಉತ್ತರವನ್ನ
ಯೂಸರ್ ಪ್ರವೀಣ್, ಗೋಪಾಲ್, ಶರಣ್, ಇಶ್ವರ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಪ್ರಿಯಾ ಸೆರಾವ ಜಿ ಅವರು ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಪ್ರಿಯಾ ಸೆರಾವ ಇತ್ತೀಚೆಗೆ ಮಿಸ್ ಯೂನಿವರ್ಸ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಸೊ ಯಾವ್ದ ದೇಶದ ಅಂದ್ರೆ ಭಾರತದ ಪ್ರಿಯಾ ಸೆರಾವ ಈ ಒಂದು ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಸೊ ಇವರು 26 ವಯಸ್ಸಿನ ಪ್ರಿಯಾ ಸೆರಾವ ಅವರು ಮಿಸ್ ಯೂನಿವರ್ಸ್ ಪ್ರಶಸ್ತಿಯನ್ನ ಗೆದ್ದಿರುವಂತಹ ಒಬ್ಬ ಮಹಿಳೆ ಆಗಿದ್ದಾರೆ. ಸೊ ಇವರು ಮಿಸ್ ಯೂನಿವರ್ಸ್ ಆಸ್ಟ್ರೇಲಿಯಾ ಟೈಟಲ್ 2019 ಮಿಸ್ ಯೂನಿವರ್ಸ್ ಆಸ್ಟ್ರೇಲಿಯಾ ಟೈಟಲ್ ಭಾರತದ ಪ್ರಿಯಾ ಸೆರಾವ ಮಿಸ್ ಯೂನಿವರ್ಸ್ ಆಸ್ಟ್ರೇಲಿಯಾ ಟೈಟಲ್ ಅನ್ನ ಕೂಡ ಇವರು ಗೆದ್ಕೊಂಡಿದ್ದಾರೆ. ಮತ್ತೆ ಪ್ರಿಯಾ ಸೆರಾವ ಇವರು ಪ್ರಮುಖವಾಗಿ ಆಸ್ಟ್ರೇಲಿಯಾದ ಒಂದು ಭಾರತೀಯ ಮೂಲದ ಒಬ್ಬ ಮಹಿಳೆ ಅಂತಾನೆ ಹೇಳ್ಬಹುದು. ಮತ್ತೆ ವಿದೇಶಿ ಹೊಣೆ, ಮುಂದಿನ ಪ್ರಶ್ನೆ, ವಿದೇಶಿ ಹೊಣೆಗಾರಿಕೆಗಳು ಮತ್ತು ಸ್ವತ್ತುಗಳನ್ನ ವರದಿ ಮಾಡಲು ಭಾರತೀಯ ಕಂಪನಿಗಳಿಗೆ RBI ಒಂದು ಪೋರ್ಟಲ್ ಅನ್ನ ಪ್ರಾರಂಭಿಸಿದೆ. ಇದನ್ನ ಡ್ಯಾಶ್ ಎಂದು ಕರೆಯಲಾಗುತ್ತೆ. ಸೊ ಆ ಒಂದು ಪೋರ್ಟಲ್ ಅನ್ನ ಪ್ರಮುಖವಾಗಿ RBI ಸಂಸ್ಥೆ ವಿದೇಶಿ ಹೊಣೆಗಾರಿಕೆ ಮತ್ತು ಸ್ವತ್ತುಗಳನ್ನ ವರದಿ ಮಾಡಲಿಕ್ಕೆ RBI ಸ್ಥಾಪನೆ ಮಾಡಿದೆ. ಆ ಪೋರ್ಟಲ್ ನ ಹೆಸರೇನು ಅಂತ ಪ್ರಶ್ನೆ. CISPI ಮತ್ತೆ ಸ್ಯಾಚೆಟ್, ಫ್ಲೇರ್, NYAY ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಸರಿಯಾದ ಉತ್ತರವನ್ನ ಶರಣ್ ಜಿ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ವಿದೇಶಿ ಹೊಣೆಗಾರಿಕೆ ಮತ್ತು ಸ್ವತ್ತುಗಳನ್ನ ವರದಿ ಮಾಡಲು ಭಾರತೀಯ ಕಂಪನಿಗಳಿಗೆ RBI ಒಂದು ಪೋರ್ಟಲ್ ಅನ್ನ ಪ್ರಾರಂಭಿಸಿದೆ. ಆ ಒಂದು ಪೋರ್ಟಲ್ ನ ಹೆಸರು ಫ್ಲೇರ್ ಆಗಿದೆ. ಸೊ ಹಾಗಾದ್ರೆ ಈ ಫ್ಲೇರ್ ನ ಫುಲ್ ಫಾರ್ಮ್ ಏನು ಅಂದ್ರೆ ಫಾರಿನ್ ಲಯಬಿಲಿಟೀಸ್ ಅಂಡ್ ಅಸೆಟ್ಸ್ ಇನ್ಫಾರ್ಮೇಶನ್ ರಿಪೋರ್ಟಿಂಗ್. ಸೊ ನೋಡಿ, RBI ಕುರಿತಾಗಿ ಹಲವಾರು ಸಲ ಪ್ರಶ್ನೆಗಳು ಬರೋದ್ರಿಂದ, ಅಂದ್ರೆ ಎಕನಾಮಿಕ್ಗೆ ಸಂಬಂಧಿಸಿದಂತೆ ಈ ಒಂದು RBI ಕುರಿತಾಗಿ ಪ್ರಶ್ನೆಗಳು ಜಾಸ್ತಿ ಬರೋದ್ರಿಂದ ಇದು ಅದಕ್ಕೆ ಸಂಬಂಧ ಇರೋದ್ರಿಂದ ನಾನು ಈ ಒಂದು ಪ್ರಶ್ನೆಯನ್ನ ನಿಮ್ಗೆ ಆಡ್ ಮಾಡಿದ್ದು. ಸೊ ಫ್ಲೇರ್ ಇದರ ಫುಲ್ ಫಾರ್ಮ್ ಫಾರಿನ್ ಲಯಬಿಲಿಟೀಸ್ ಅಂಡ್ ಅಸೆಟ್ಸ್ ಇನ್ಫಾರ್ಮೇಶನ್ ರಿಪೋರ್ಟಿಂಗ್ ಆಗಿದೆ. ಈ ಒಂದು ಪೋರ್ಟಲ್ ಅನ್ನ ತೆಗೆದುಕೊಳ್ಳುವ ಮೂಲಕ, ಅಂದ್ರೆ ಸ್ಥಾಪನೆ ಮಾಡುವ ಮೂಲಕ, ಪ್ರಾರಂಭಿಸುವ ಮೂಲಕ RBI ವಿದೇಶಿ ಹೊಣೆಗಾರಿಕೆಗಳು ಮತ್ತು ಸ್ವತ್ತುಗಳ ವರದಿಯನ್ನ ಮಾಡ್ಲಿಕ್ಕೋಸ್ಕರ ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ಫ್ಲೇರ್ ರಿಪೋರ್ಟಿಂಗ್ ಸಿಸ್ಟಮ್ ಇದೆ ಅಲ್ಲ, ಇಂಡಿಯನ್ ಕಂಪನಿಗಳ ಕುರಿತಾಗಿ ಮತ್ತೆ ಈ ಒಂದು ಫಾರಿನ್ ಲಯಬಿಲಿಟಿ ಅಸೆಟ್ಗಳು ಈ ಭಾರತದ ಎಲ್ಲಾ ಕಂಪನಿಗಳ ಕುರಿತಾಗಿ ಮಾಹಿತಿಯನ್ನ ನೀಡಲಿಕ್ಕೆ ಪ್ರಮುಖವಾಗಿ ಪ್ರಾರಂಭಿಸಿದಂತಹ ಒಂದು ಹೊಸದಾದ ಪೋರ್ಟಲ್ ಆಗಿದೆ. ಸೊ ಓಕೆ, ಇದಿಷ್ಟು ಈ ಭಾಗದ ಪ್ರಶ್ನೆಗಳು ಆಗಿತ್ತು. ಸೊ ನಿಮ್ಗೆ ಹೇಗ್ ಅನ್ಸ್ತು ಇವತ್ತಿನ ಕ್ಲಾಸ್? ಇವತ್ತು ಬಹಳ ಜನ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ಸೊ ಇವತ್ತಿನ ಕ್ಲಾಸ್ ಹೇಗ್ ಅನ್ಸ್ತು? ಸೊ ನಿಮ್ಗೆ ನಾನ್ ಹೇಳಿದ್ದೆಲ್ಲ ಅರ್ಥ ಆಯ್ತಲ್ಲ? ಓಕೆ ಓಕೆ ನೋಡಿ, ನಾನು ನಿಮ್ಗೆ ಎಲ್ಲಾ ಕ್ಲಾಸ್ನ, ಅಂದ್ರೆ 31ನೇ ತಾರೀಕಿನ ಎಲ್ಲಾ ಕ್ಲಾಸ್ನ ಲಿಂಕ್ ಅನ್ನ ಒಂದ್ ಕಡೆ ಮಾಡಿ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಅದನ್ನ ನೀವು ಬಳಸುವ ಮೂಲಕ 31ನೇ ತಾರೀಕಿನ ಎಲ್ಲಾ ಕ್ಲಾಸ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಒಂದೊಂದೇ ಲಿಂಕ್ ಅನ್ನ ಕಳಿಸ್ತಾ ಇರೋದ್ರಿಂದ ಪ್ರಾಬ್ಲಮ್ ಆಗ್ಬಹುದು. ಅದಕ್ಕೆ ಎಲ್ಲಾ ಲಿಂಕ್ ಅನ್ನ ಕಳಿಸಿದ್ದೀನಿ 31ನೇ ತಾರೀಕಿನ ಎಲ್ಲಾ ಲಿಂಕ್ ಅನ್ನ. ಸೊ ಅದನ್ನ ನೀವು ಕ್ಲಿಕ್ ಮಾಡುವ ಮೂಲಕ ಇದೇ ರೀತಿಯಾಗಿ ರಿಜಿಸ್ಟರ್ ಮಾಡಿಕೊಂಡು ಫ್ರೀಯಾಗಿ ಕ್ಲಾಸ್ ಅನ್ನ ಅಟೆಂಡ್ ಮಾಡಬಹುದು. ಇವಾಗ ನಾನು ಸೆಂಡ್ ಮಾಡ್ತಾ ಇದ್ದೀನಿ ನೋಡಿ. ಅದೇ ರೀತಿಯಾಗಿ ಈ ಒಂದು ಆನ್ಲೈನ್ ಕೋರ್ಸ್ಗೆ, ಓಕೆ 31 ಇಸ್ ನಾಟ್ ಆಕ್ಟಿವ್, ಇವಾಗ ಕೊಟ್ಟಿದ್ದೀನಿ ನೋಡಿ ಲಿಂಕು, ಅದರಲ್ಲಿ ಆಕ್ಟಿವ್ ಆಗಿದೆ ನೋಡಿ. ಥ್ಯಾಂಕ್ ಯು ಎಲ್ಲರಿಗೂ, ಅಂದ್ರೆ ಈ ಒಂದು ಕ್ಲಾಸ್ ಕುರಿತಾಗಿ ಹೇಳಿದ್ದಕ್ಕೆ, ನಾನು ಹೇಳಿರುವ ಕುರಿತಾಗಿ ಹೇಳಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಸೊ ನೋಡಿ, ಎಲ್ಲರೂ ಈ ಒಂದು ಕ್ಲಾಸ್ಗೆ ನೀವು ಆದಷ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕಂದ್ರೆ ಆಮೇಲೆ ಕ್ಲಾಸ್ ಯಾವಾಗ ನಾನು ತಗೋತೀನೋ ಗೊತ್ತಿಲ್ಲ, ಫ್ರೀ ಕ್ಲಾಸ್ ಅನ್ನ. ಸೊ ಅದಕ್ಕಾಗಿ ಇವಾಗ ಒಂದು ದೊರೆತಿರುವಂತಹ ಅವಕಾಶವನ್ನ ಆದಷ್ಟು ಸದುಪಯೋಗ ಪಡ್ಕೊಳ್ಳಿ. KAS, FDA, STA ಎಕ್ಸಾಮ್ಗಳು ಶೀಘ್ರವಾಗಿ ನೋಟಿಫಿಕೇಶನ್ ಬರುವಂತಹ ಎಲ್ಲಾ ಒಂದು ಸಾಧ್ಯತೆ ಇದೆ. ಈಗಾಗಲೇ ಒಂದು ಆಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿದೆ, ಅದರಲ್ಲಿ ಹಲವಾರು FDA, STA ಮತ್ತೆ KAS ಗ್ರೂಪ್ ABC ಹುದ್ದೆಗಳು ಇವಾಗ ಸದ್ಯಕ್ಕೆ ಮುಂದಿನ ತಿಂಗಳಲ್ಲಿ ಕರೆಯುವಂತಹ ಎಲ್ಲಾ ಸಾಧ್ಯತೆ ಇದೆ. ಸೊ ಅದಕ್ಕಾಗಿ ನೋಡಿ, ನಾನು ಮೇ ಬಿ ಒಂದು ಎಷ್ಟು
ಎಷ್ಟು 14-15 ಕ್ಲಾಸ್ ಮಾಡಿದ್ದೀನಿ ಅನ್ಸುತ್ತೆ ನಾನು. ಆಗಸ್ಟ್ ಇದು ಜನವರಿ 2019 ಆಗಸ್ಟ್ 2019 ಕರೆಂಟ್ ಅಫೇರ್ಸ್ ಮೇಲೆ 13-14 ಫ್ರೀ ಲೈವ್ ಕ್ಲಾಸ್ ಗಳನ್ನ ಮಾಡಿದ್ದೀನಿ. ಸೊ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಆ ಒಂದು ಫ್ರೀ ಕ್ಲಾಸ್ ಗಳನ್ನ ಅಂದ್ರೆ ನೀವು unacademy+.com ನಲ್ಲಿ ಹೋಗಿ ಪ್ರಿಯಾಂಕಾ ರಾಠೋಡ್ ಅಂತ ಸರ್ಚ್ ಮಾಡಿ, ಅದರಲ್ಲಿ ನಾನು ಮಾಡಿರುವಂತಹ ಎಲ್ಲ 13 ಕ್ಲಾಸ್ ಗಳ ಒಂದು ರೆಕಾರ್ಡಿಂಗ್ ಅನ್ನ ನೋಡ್ಕೊಳ್ಳೋ ಮೂಲಕ, ಅಂದ್ರೆ ದಿನಕ್ಕೆ ನಾನು 24 ಕ್ವೆಶನ್ಸ್ ಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ ಪ್ರತಿದಿನ. ಸೊ 13 ಕ್ಲಾಸ್ ಗಳನ್ನ ಈಗಾಗಲೇ ಕಂಡಕ್ಟ್ ಮಾಡಿದ್ದೀನಿ ಫ್ರೀಯಾಗಿ. ಸೊ ಆ ಎಲ್ಲಾ ಕ್ಲಾಸ್ ಗಳನ್ನ ಒಂದು ರೆಕಾರ್ಡಿಂಗ್ ಅನ್ನ ನೋಡುವ ಮೂಲಕ ಅದರ ಒಂದು ಸದುಪಯೋಗವನ್ನ ಪಡ್ಕೊಳ್ಳಿ. ಅದೇ ರೀತಿಯಾಗಿ ಈ ಒಂದು ಆನ್ಲೈನ್ ಕೋರ್ಸ್ ನಲ್ಲಿ ನಾನು ನೆಕ್ಸ್ಟ್ ಸೆಪ್ಟೆಂಬರ್ ನಿಂದ NCERT ಬೇಸಿಕ್ ಫೌಂಡೇಶನ್ ಕೋರ್ಸ್ ಅನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಎಲ್ಲಾ ಎಕ್ಸಾಮ್ಗೆ NCERT ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ, ಅಂದ್ರೆ ಪಾಠದ ರೂಪದಲ್ಲಿ ಅಲ್ಲ, ಕೇವಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನ ಮತ್ತು ಅದರ ಹಿನ್ನೆಲೆಯನ್ನ ಡಿಸ್ಕಸ್ ಮಾಡುವ ಮೂಲಕ 6-10 NCERT ಬುಕ್ ಗಳನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ FDA STA ಎಕ್ಸಾಮ್ಗೆ ನಾನು ಕೋರ್ಸ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಜಾಯಿನ್ ಆಗ್ಬೋದಾಗಿದೆ. ಆದ್ರೆ ಅದು ಫ್ರೀ ಅಲ್ಲ, ಅದು ಪೇ ಮಾಡುವಂತದ್ದು. ನೋಡಿ, ನೀವು 1 ತಿಂಗಳಿಗೆ ಬೇಕು ಅಂದ್ರೆ 1,200 ರೂಪಾಯಿನ ಪೇ ಮಾಡ್ಬೇಕು, 3 ತಿಂಗಳಿಗೆ ಬೇಕು ಅಂದ್ರೆ 1,000 ರೂಪಾಯಿನ ಪೇ ಮಾಡ್ಬೇಕು. ಅದೇ ರೀತಿಯಾಗಿ 6 ತಿಂಗಳಿಗೆ ಈ ಒಂದು ಆನ್ಲೈನ್ ಕೋರ್ಸ್ ಬೇಕಂದ್ರೆ, ಲೈವ್ ಕೋರ್ಸ್ ಬೇಕಂದ್ರೆ ಪ್ರತಿ ತಿಂಗಳು 800 ರೂಪಾಯಿನ ಪೇ ಮಾಡ್ಬೇಕು. ಮತ್ತೆ 1 ವರ್ಷಕ್ಕೆ ಬೇಕು ಅಂದ್ರೆ ಪ್ರತಿ ತಿಂಗಳು 500 ರೂಪಾಯಿನ ನೀವು ಪೇ ಮಾಡ್ಬೇಕಾಗತ್ತೆ. ಸೊ ನೋಡಿ, ಕೋಚಿಂಗ್ ಸೆಂಟರ್ಗೆ ನೀವು ಒಂದು ಕಂಪೇರ್ ಮಾಡಿದ್ರೆ ಅಲ್ಲಿ ಒಂದು 10,000 ಗಟ್ಟಲೆ ದುಡ್ಡನ್ನ ಕೊಡ್ಬೇಕಾಗತ್ತೆ. ಅದೇ ರೀತಿಯಾಗಿ ಬೇರೆ ಕಡೆ ಹೋಗಿ ನೀವು ಇದ್ ಮಾಡ್ಬೇಕಾಗತ್ತೆ. ಇಲ್ಲಿ ಒಂದ್ ಕಡೆ ನೀವು ಒಂದು ಅಮೌಂಟ್ ಅನ್ನ ತುಂಬಿದ್ರೆ ಆಯ್ತು, 15ಕ್ಕಿಂತ ಹೆಚ್ಚು ಜನ ಎಜುಕೇಟರ್ಗಳ ಒಂದು ಕ್ಲಾಸ್ ಅನ್ನ ನೀವು ಡೈಲಿ ಅಟೆಂಡ್ ಮಾಡಬಹುದು, PDF ಅನ್ನ ಪಡ್ಕೋಬಹುದು ಅವರ ಎಲ್ಲ ನೋಟ್ಸ್ ಗಳಿಂದ, ಮತ್ತೆ ಡೌಟ್ ಕ್ಲಿಯರಿಂಗ್ ಸೆಷನ್ ಗಳನ್ನ ಮಾಡುವ ಮೂಲಕ, ಅಟೆಂಡ್ ಮಾಡುವ ಮೂಲಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಒಂದು ಡೌಟ್ ಇದ್ರೂ ಕೂಡ ನೀವು ಕ್ಲಿಯರ್ ಮಾಡ್ಕೋಬಹುದು. ಟೆಸ್ಟ್ ಸೀರೀಸ್ ಗಳನ್ನ ಕೂಡ, ವೀಕ್ಲಿ ಟೆಸ್ಟ್ ಗಳನ್ನ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನನ್ಗೆ ಹೇಳ್ಬಹುದು. ಮತ್ತೆ ಈಗಾಗಲೇ ಇದು ಹಲವಾರು ಮುಗಿದಂತಹ ಕೋರ್ಸ್ ಗಳನ್ನ ಕೂಡ ನೀವು ಇಲ್ಲಿ ಜಾಯಿನ್ ಆಗುವ ಮೂಲಕ ಅದರ ಒಂದು ರೆಕಾರ್ಡಿಂಗ್ ನ ಪಡ್ಕೋಬಹುದಾಗಿದೆ. ಸೊ ಇದು ಫುಲ್ ಲೈವ್ ಕ್ಲಾಸ್, ಇವಾಗ ನಾನು ಹೇಗೆ ಹೇಳ್ತಿದ್ದೇನಲ್ಲ ಅದೇ ರೀತಿಯಾಗಿ ಲೈವ್ ಕ್ಲಾಸ್ ಇರುತ್ತೆ. ಮತ್ತೆ ಒಂದು ದಿನದಲ್ಲಿ ನೀವು 13-15 ಲೈವ್ ಕ್ಲಾಸ್ ಗಳನ್ನ ಅಟೆಂಡ್ ಮಾಡಬಹುದು, ಬೇರೆ ಬೇರೆ ಸಬ್ಜೆಕ್ಟ್ ಗಳಿಗೆ ಸಂಬಂಧಿಸಿದಂತೆ. ಸೊ ಇತಿಹಾಸ, ಎಕನಾಮಿಕ್ಸ್, ಕರೆಂಟ್ ಅಫೇರ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಥಿಕ್ಸ್, ಎಲ್ಲ ಪ್ರಮುಖ ಸಬ್ಜೆಕ್ಟ್ಸ್ ಗಳನ್ನ ನಾವು ಇಲ್ಲಿ ಕವರ್ ಮಾಡ್ತೀವಿ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ನನ್ಗೆ ಇನ್ಫಾರ್ಮ್ ಮಾಡಬಹುದು. ಹಾಗೆ ನಾನು 31ನೇ ತಾರೀಕಿನ ಎಲ್ಲಾ ಲಿಂಕ್ ಅನ್ನ ಕೊಟ್ಟಿದ್ದೀನಿ, ಅದರಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಇವತ್ತು ಯಾರ್ಯಾರು ಅಟೆಂಡ್ ಮಾಡಿದ್ದೀರಾ. ಮತ್ತೆ ಇದೇ ರೀತಿ ನಾನು 31ನೇ ತಾರೀಕು ನನ್ನಿಂದ ಆಗುವಷ್ಟು ಎಲ್ಲಾ ಒಂದು ಕ್ಲಾಸ್ ಅನ್ನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಗಳನ್ನ ನಾನು ಕವರ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತೀನಿ. ಸೊ ಯೂಸರ್ ಅವರೇ, 1 ತಿಂಗಳಿಗೆ ನಾನು ಕೋರ್ಸ್ ತಗೋತಾ ಇದ್ದೀನಿ, ಮೇ ಬಿ ಅದರಲ್ಲಿ ಕವರ್ ಆಗ್ಲಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ಮಂತ್ ಅಲ್ಲಿ ಕೂಡ ನಾನು ಅದನ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಮತ್ತೇನಾದ್ರೂ ಡೌಟ್ ಇದ್ರೆ ಕೇಳ್ಬಹುದು. ಇವತ್ತಿನ ಕ್ಲಾಸ್ ಕುರಿತಾಗಿ ಅಥವಾ ಈ ಒಂದು ಆನ್ಲೈನ್ ಕೋರ್ಸ್ ಕುರಿತಾಗಿ ಏನೇ ಡೌಟ್ ಇದ್ರು ಕೂಡ ನೀವು ಕೇಳ್ಬಹುದಾಗಿದೆ. ಹಾಯ್ ಸಂಗಮೇಶ್ ಅವರೇ. ಓಕೆ, ಪ್ಲಸ್ ಕೋರ್ಸ್ ಕುರಿತಾಗಿ ನಿಮ್ಗೆ ಬೇಕು ಅಂದ್ರೆ ನಾನೊಂದು ಲಿಂಕ್ ಅನ್ನ ಕಳಿಸ್ತೀನಿ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದಾಗ ಓಕೆ ನೋಡಿ, ಇವಾಗಷ್ಟೇ ನಾನು ಒಂದು ಲಿಂಕ್ ಅನ್ನ ಕಳಿಸಿದ್ದೀನಿ. ಸೊ ಆ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ನೋಡಿ, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದಾಗ ಇಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಅನ್ನೋ ಬಟನ್ ಅನ್ನ ಕ್ಲಿಕ್ ಮಾಡಿ, ಆಮೇಲೆ ನಿಮ್ಗೆ ಎಷ್ಟು ತಿಂಗಳಿಗೆ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸಜೆಸ್ಟ್ ಮಾಡೋದು 1 ವರ್ಷಕ್ಕೆ ತಗೊಳ್ಳಿ ಅಂತ, ಯಾಕಂದ್ರೆ 1 ಎಕ್ಸಾಮ್ ಆದ್ಮೇಲೆ ಇನ್ನೊಂದು ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ಬಹುದು. ಒಂದೇ ವೇದಿಕೆಯಲ್ಲಿ ಎಲ್ಲಾ ಒಂದು ಪ್ರಮುಖವಾದ ಎಜುಕೇಟರ್ ಗಳಿಂದ ಕ್ಲಾಸ್ ಗಳನ್ನ ಪಡ್ಕೋಬಹುದಾಗಿದೆ. ಮತ್ತೆ ನೀವು PDF ರೆಡಿ ಮಾಡುವ ಅವಶ್ಯಕತೆ ಇಲ್ಲ, ನಾವು ರೆಡಿಮೇಡ್ PDF ಅನ್ನ ನಿಮ್ಗೆ ಕೊಡೋದ್ರಿಂದ ನಿಮ್ಮ ಎಕ್ಸಾಮ್ಗೆ ಟೈಮ್ ಕೂಡ ಒಂದು ಸಾಲತ್ತೆ. ಮತ್ತೆ ಸ್ಟ್ರಾಟಜೀಸ್ ಗಳನ್ನ ಕೂಡ ಎಲ್ಲಾ ಎಜುಕೇಟರ್ ಗಳು ನಿಮ್ಗೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತೆ ಅದೇ ರೀತಿಯಾಗಿ ನೀವು ಜಾಯಿನ್ ಆಗ್ಬಹುದು ಅಂದ್ರೆ ಈ ಒಂದು ಈ ರೀತಿ ಓಪನ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್, ನೀವು ಎಷ್ಟು ಮಂತ್ಗೆ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಎಂಟರ್ ರೆಫರಲ್ ಕೋಡ್ ಅಂತ ಬರುತ್ತೆ, ಅಲ್ಲಿ ನನ್ನ ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಿ, Priyanka T Rathod 328 ಈ ಒಂದು ರೆಫರಲ್ ಕೋಡ್ ಅನ್ನ ಯೂಸ್ ಮಾಡುವ ಮೂಲಕ ನಿಮ್ಮ ಫೀಯಲ್ಲಿ 10% ಡಿಸ್ಕೌಂಟ್ ಅನ್ನ ಪಡ್ಕೋಬಹುದು.
ಈ ಒಂದು ರೆಫರಲ್ ಕೋಡ್ ಅನ್ನ ಯೂಸ್ ಮಾಡುವ ಮೂಲಕ 10% ಡಿಸ್ಕೌಂಟ್ ಸಿಗತ್ತೆ. ಸೊ ಆಮೇಲೆ ಇಲ್ಲಿ ನೋಡಿ, ನೀವು ಇಎಂಐ ವ್ಯವಸ್ಥೆ ಬೇಕು ಅಂದ್ರೆ, ಸೊ ನೀವು ತಿಂಗಳಿಗೆ 500 ರೂಪಾಯಿ ತುಂಬುವ ಮೂಲಕ ಇಎಂಐ ವ್ಯವಸ್ಥೆ ಬೇಕು ಅಂದ್ರೆ, ಇಲ್ಲಿ ಆಡ್ ನ್ಯೂ ಕಾರ್ಡ್ ಅಂತ ಇದೆಲ್ಲ, ಅಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ನ ಎಲ್ಲಾ ಡೀಟೇಲ್ ಗಳನ್ನ ಫಿಲ್ ಮಾಡಿ, ಆಮೇಲೆ ಪೇ 5400 ಅಂತ ಬರುತ್ತೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಒಂದು ಓಟಿಪಿ ಕಳಿಸ್ತಾರೆ, ಆ ಓಟಿಪಿ ಅನ್ನ ನೀವು ಅಲ್ಲಿ ಫಿಲ್ ಮಾಡಿ ಓಕೆ ಅಂತ ಹೇಳಿ. ಆಮೇಲೆ ನಿಮ್ಗೊಂದು ಮೆಸೇಜ್ ಬರುತ್ತೆ, ನಿಮ್ಮ ಒಂದು ಬ್ಯಾಂಕ್ ನಿಂದ 5400 ರೂಪಾಯಿ ಕಟ್ ಆಗಿದೆ ಅಂತ. ಆದ್ರೆ 5400 ರೂಪಾಯಿ ನಿಮ್ದು ಕಟ್ ಆಗಿರಲ್ಲ, ಇದರಲ್ಲಿ ಕೇವಲ ನಿಮ್ಮ 500 ರೂಪಾಯಿ ಮಾತ್ರ ಕಟ್ ಆಗಿರತ್ತೆ, ಉಳಿದ ಅಮೌಂಟ್ ಅನ್ನ ಬ್ಯಾಂಕ್ ನವರು ತುಂಬಿರ್ತಾರೆ. ಸೊ ಆಮೇಲೆ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ ನಿಂದ ಬ್ಯಾಂಕ್ ನವರು 500 ರೂಪಾಯಿಯನ್ನ ತಗೋತಾರೆ. ಸೊ ಇದೊಂದು ಇಎಂಐ ವ್ಯವಸ್ಥೆ ಅಂದ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಒಮ್ಮೆಗೆ 5400 ರೂಪಾಯಿ ಕಟ್ ಆಗಿದೆ ಅಂತ ಮೆಸೇಜ್ ಬಂದಾಗ ಬಹಳ ಜನ ಗಾಬರಿ ಆಗ್ತಾರೆ. ಆದ್ರೆ ಆ ರೀತಿ ಅವಶ್ಯಕತೆ ಇಲ್ಲ, ಯಾಕಂದ್ರೆ 5400ರಲ್ಲಿ ಕೇವಲ ನೀವು 500 ರೂಪಾಯಿಯನ್ನ ಮಾತ್ರ ಪೇ ಮಾಡಿರ್ತೀರಾ, ಉಳಿದ ಅಮೌಂಟ್ ಅನ್ನ ಬ್ಯಾಂಕ್ ನವರು ಒನ್ ಟೈಮ್ ಪೇ ಮಾಡಿರ್ತಾರೆ. ಆಮೇಲೆ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ ನಿಂದ ಬ್ಯಾಂಕ್ ನವರು 500 ರೂಪಾಯಿಯನ್ನ ವಾಪಸ್ ತಗೋತಾರೆ. ಸೊ ಜ್ಯೋತಿ ಅವರೇ, ನೀವು ಹೇಳಿದ್ದು ಅರ್ಥ ಆಗ್ಲಿಲ್ಲ ನನ್ಗೆ. ಓಕೆ, ಮತ್ತೇನಾದ್ರೂ ಡೌಟ್ ಇದ್ರೆ ಕೇಳ್ಬಹುದು. ಸೊ ನೋ ಡೌಟ್, ಏನು ಡೌಟ್ ಇಲ್ವಾ? ಓಕೆ, ಎಲ್ಲರೂ ಆಕ್ಟಿವ್ ಆಗಿ ಈ ಒಂದು ಕ್ಲಾಸ್ಗೆ ಅಟೆಂಡ್ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು. ತುಂಬಾನೇ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಇವತ್ತು ಎಲ್ಲರೂ ನನ್ಗಿಂತ ಮುಂಚೆ ಬಂದು ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಇದೇ ರೀತಿಯಾಗಿ ಮತ್ತೆ ಹೆಚ್ಚಿನ ಒಂದು ಕ್ವೆಶನ್ಸ್ ಗಳನ್ನ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವೆಶನ್ಸ್ ಗಳನ್ನ ಹೇಳುವ ಮೂಲಕ ನಿಮ್ಗೆ ಆದಷ್ಟು ಜೂನ್, ಇದು ಜನವರಿಯಿಂದ ಆಗಸ್ಟ್ ವರೆಗೆ ಎಲ್ಲಾ ರೀತಿಯ ಒಂದು ಕ್ವೆಶನ್ಸ್, ಕರೆಂಟ್ ಅಫೇರ್ಸ್ ಕ್ವೆಶನ್ಸ್ ಗಳನ್ನ ನಾನು ನಿಮ್ಗೆ ಅಲ್ಲಿ ಕವರ್ ಮಾಡ್ತೀನಿ. ಓಕೆ, ಇನ್ನು 3 ದಿನ ಅಷ್ಟೇ ಉಳಿದಿರೋದು, ಆಮೇಲೆ ನಾನು ಆನ್ಲೈನ್ ಕ್ಲಾಸ್ ಗಳನ್ನ ಮಾಡ್ತೀನಿ. ಸೊ ನೀವು ಇಂಟ್ರೆಸ್ಟ್ ಇದ್ರೆ ಅದನ್ನ ಜಾಯಿನ್ ಮಾಡ್ಬೋದು. ಮತ್ತೆ 3 ದಿನದ ಒಂದು ಕ್ಲಾಸ್ ನ ಸದುಪಯೋಗ ಪಡ್ಕೊಳ್ಳಿ. ಹಿಂದಿನ 13 ಕ್ಲಾಸ್ ಗಳ ಒಂದು ರೆಕಾರ್ಡಿಂಗ್ ಅನ್ನ unacademy.com ಹೋಗಿ ನೀವು ಅಲ್ಲಿ ರೆಕಾರ್ಡಿಂಗ್ ಅನ್ನ ಪಡ್ಕೊಳ್ಳಿ. ಮತ್ತೆ ಆದಷ್ಟು ಎಲ್ಲಾ ಪ್ರಶ್ನೆಗಳನ್ನ ಒಂದ್ ಕಡೆ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಓಕೆ, ಆಲ್ ದ ಬೆಸ್ಟ್ ಎಲ್ಲರೂ. ಎಲ್ಲರಿಗೂ ಟೇಕ್ ಕೇರ್. ಮತ್ತೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಪ್ರಿಪೇರ್ ಮಾಡಿ, ಚೆನ್ನಾಗಿರಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಓಕೆ ಜ್ಯೋತಿ ಅವರೇ, ಇಲ್ಲಿ ನಿಮ್ಗೆ ಬೇಕಾದ ಸಬ್ಜೆಕ್ಟ್ ಅಂತ ಇರಲ್ಲ, ಎಲ್ಲರಿಗೂ ಕೂಡ 15 ಜನ ಇಲ್ಲಿ ಒಂದ್ಸಲ ನೀವು ಈಗ ಒಂದ್ಸಲ ನೀವು ಪೇ ಮಾಡಿದ್ರೆ ಉಳಿದ ಎಲ್ಲಾ 15 ಎಜುಕೇಟರ್ಗಳಿಂದ ನೀವು ಕ್ಲಾಸ್ ಅನ್ನ ಪಡ್ಕೋಬಹುದು. ಸೊ ಎಲ್ಲರ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ಬೋದು, ಎಲ್ಲರ PDF ಅನ್ನ ಅಟೆಂಡ್ ಮಾಡ್ಬೋದು, PDF ಅನ್ನ ತಗೋಬಹುದು. ಓಕೆ, ಸೊ ಹಾಗಾದ್ರೆ ಮತ್ತೆ ನಾಳಿನ ಕ್ಲಾಸ್ ನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸೊ ಎಲ್ಲರೂ ಆರಾಮಾಗಿರಿ, ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರಿ. ನನ್ನಿಂದ ಆಗುವಷ್ಟು ಹೆಲ್ಪ್ ಅನ್ನ ನಾನು ಮಾಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು. ಇವಾಗ ಕ್ಲಾಸ್ ಅನ್ನ ಹಾ ಯೂಸರ್ ಅವರೇ, ನೀವು ಲೇಟ್ ಆಗಿ ಬಂದ್ರು ಕೂಡ ಹಿಂದೆ ಆಗಿರುವಂತಹ ಎಲ್ಲಾ ಕೋರ್ಸ್ ನ ವಿಡಿಯೋಗಳು, ರೆಕಾರ್ಡಿಂಗ್ ಗಳು ಇರುತ್ತೆ, PDF ಗಳು ಕೂಡ ಇರುತ್ತೆ. ನೀವು ಕೋರ್ಸ್ ನ ಜಾಯಿನ್ ಆದ ನಂತರ ಆ ಎಲ್ಲಾ ವಿಡಿಯೋಗಳನ್ನ, ಆ ಎಲ್ಲಾ PDF ಗಳನ್ನ ಪಡ್ಕೋಬಹುದಾಗಿದೆ. ಹಿಂದೆ ಆದಂತಹ ಎಲ್ಲಾ ಎಜುಕೇಟರ್ಗಳ PDF ಗಳನ್ನ, ವಿಡಿಯೋಗಳನ್ನ ಪಡ್ಕೋಬಹುದಾಗಿದೆ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಮತ್ತೆ ನಾಳೆ ಕೂಡ ಇದೇ ರೀತಿಯಾಗಿ ಬನ್ನಿ, ಎಲ್ಲರೂ ಡಿಸ್ಕಸ್ ಮಾಡೋಣ. ಓಕೆ, ಹಾಗಾದ್ರೆ ಇವಾಗ ಕ್ಲಾಸ್ ಅನ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಯೂಸರ್ ಅವರೇ, ನೀವು ಮನೆಯಲ್ಲೇ ಕುತ್ಕೊಂಡು ಫೋನ್ ಅಲ್ಲಿ ನೋಡುವ ಮೂಲಕ, ಎಲ್ಲಾ ಸಬ್ಜೆಕ್ಟ್ ಗಳನ್ನ ನೀವು ಕೇಳುವ ಮೂಲಕ, PDF ಅನ್ನ ಪಡ್ಕೊಳ್ಳೋ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ಮಾಡಿಸಬಹುದು. ಎಲ್ಲೂ ಹೋಗ್ಲಿಕ್ಕೆ ಅವಶ್ಯಕತೆ ಇಲ್ಲ. ಸೊ ಮತ್ತೇನ್ ಬೇಕಾಗತ್ತೆ, ನೀವು ಪ್ರಿಪೇರ್ ಮಾಡುವ ಅವಶ್ಯಕತೆ ಇಲ್ಲ, ಬುಕ್ಸ್ ಗಳನ್ನ ಪರ್ಚೇಸ್ ಮಾಡುವ ಅವಶ್ಯಕತೆ ಇಲ್ಲ, ಎಲ್ಲವನ್ನ ನೀವೇ ಪಡ್ಕೋಬಹುದು. ಅಂದ್ರೆ ನಾವು ಎಜುಕೇಟರ್ಗಳು ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಕ್ಲಾಸ್ ಮುಗೀತು, ನಾಳೆ ಮತ್ತೆ ಮೀಟ್ ಆಗ್ತೀನಿ. ಇವಾಗ ಎಂಡ್ ಮಾಡ್ತಾ ಇದ್ದೀನಿ ಕ್ಲಾಸ್ ಅನ್ನ. ಥ್ಯಾಂಕ್ ಯು.